ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲ ವಿಧದ ಮಾಂಸಾಹಾರಿ ಊಟವನ್ನು ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಖ ಭಜನ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಶ್ರೀ ಕಾಳಿಕಂಬ ಜುವೆಲ್ರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ಹೋಯ್ ನಮಸ್ಕಾರ ಮಾರ್ರೆ. ಶನಿವಾರ ಅಂದಾಳಿ ಅತ್ತಿತ್ಕಂತೆ ಕಾಣಬೇಡಿ. ಹೊತ್ತು ಕಾಲದ ಕಾರ್ಯಕ್ರಮ ಶುರುವಾಯಿತು. ಪದಾರ್ಥ ಸಿಗೋಸ್ತಿ ಫೆಂಗ್ಸ್ರ ಪ್ಯಾಟಿ ಬದಿಗೆ ಹೋಗಿ ಬತ್ತಿ ಗಣಸರ ಮೊಬೈಲ್ ಹೊತ್ತ ಕೂಕೊಂಡು ಫೆಂಡ್ಗಳ ಗೇಮ್ ಮಾಡ್ತೀವಿ ಗಣಗಳು. ಎಲ್ಲಿ ಚೂರು ಕುಟ್ಟಿ ಹಾಕತ್ತಿ ಪಾಳಿಯರ್ ಮಳೆಯರ ಮನೆ ತುಂಬ ಹಾಕ್ಲಿ ಕಂಡಗೋಡ ಚಿಪ್ಚಿರಿ ಪಿರಿ ಮಕ್ಕಳು ನಿಮ್ಗೆಲ್ಲರಿಗೂ ಕಲಾ ಚಿಗುರುವವರ ಈ ಹಂಬಲ್ ಕಾರ್ಯಕ್ರಮದ 22ನೇ ಸಂಚಿಕೆಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹೋಯ್. ಇವತ್ತಿನ ಕಾರ್ಯಕ್ರಮದ ನಾವು ನಿಮಗೆ ಕೊಡಿ ಹಬ್ಬ ಮತ್ತು ಹಾಗೆ ಕಂಬಳದ ಬಗ್ಗೆ ನಮ್ಗೆ ತಿಳಿದಷ್ಟು ಮಟ್ಟಿಗೆ ವಂಡರ್ ಕಂಬಳ ಹಾಗೆ ಕೋಟೇಶ್ವರ ಕೊಡಿ ಹಬ್ಬದ ಬಗ್ಗೆ ನಮ್ಗೆ ತಿಳಿದಷ್ಟು ಮಟ್ಟಿಗೆ ನಿಮ್ಗೆ ತಿಳಿಸಿಕೊಡುವ ಅಂದಾಜಿತ್ತು. ಹಾಗೆ ಇದ್ರೆ ಹಿಂದಿನ ಸಂಚಿಕೆ ಹೆಂಗೆ 21ನೇ ಸಂಚಿಕೆ ಹೆಂಗೆ ನಾವು ದೀಪಾವಳಿ ಸಂಚಿಕೆ ಹೆಂಗೆ ಆಕೆ ಒಂದು ಪ್ರಶ್ನೆ ಕೇಳಿದೆ. ಆ ಪ್ರಶ್ನೆ ಎಂತ ಕೇಳೋದಿದ್ರೆ ಕನ್ಪ್ ಅಂದರೆ ಎಂತ ಅಂದಾಳಿ. ಇದಕ್ಕೆ ಮಸ್ತ್ ಜನ ಉತ್ತರ ಕಳಿಸ್ರಿ ಕಲಾ, ಮಸ್ತ್ ಖುಷಿ ಆಯ್ತು ನಮಗೆ. ಹೆಚ್ಚಿನ ಜನ ಉತ್ತರ ಕಳಿಸ್ರಿ. ಕನ್ಪ್ ಅಂದಾಳಿ ಹೇಳಿದ್ರೆ ಕನವರಿಕೆ ಅಥವಾ ಅದೇ ಜಾನ ಅದೇ ಆಲೋಚನೆ ಮಾಡ್ತಾಯಿಕಂದ್ರೆ ಕಾಣಿ ಅದೇ ಯಾವುದೋ ಒಂದು ವಿಷಯದ ಬಗ್ಗೆ ಅದೇ ಆಲೋಚನೆ ಅದೇ ಇದು ಕನವರಿಕೆ ಅದಕ್ಕೆ ಕನ್ಪ್ ಅಂತೇಳಿ ಹೇಳೋದು. ಮಸ್ತ್ ಜನ ಉತ್ತರ ಕಳಿಸಿರಿ, ಭಾರಿ ಖುಷಿ ಆಯಿತು. ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತಾ ಇತ್ತು. ಇವತ್ತಿನ ಕಾರ್ಯಕ್ರಮ ಮೊದಲಿಗೆ ನಿಮಗೆ ಕೋಟೇಶ್ವರದ ಕೊಡಿ ಹಬ್ಬದ ಬಗ್ಗೆ ನಮ್ಗೆ ತಿಳಿದಂಥ ಮಾಹಿತಿಯನ್ನು ನಾವು ನಿಮ್ಗೆ ಕೊಡುತ್ತೆ. ನಮ್ಮ ಈ ಕುಂದಾಪುರ ಭಾಗದಂಗೆ ಕೊಡಿ ಹಬ್ಬ ಅಂದೊಂದು ಭಾರಿ ವಿಶೇಷವಾದಂಥ ಒಂದು ಹಬ್ಬ. ಕೊಡಿ ಹಬ್ಬ ಅಂತ ಹೇಳಿದ್ರೆ ಅದೇನೋ ಒಂದು ಮನೆ ಈ ಕೊಡಿ ತಿಂಗಳ ಸಮಯಕ್ಕೆ ಕೊಡಿ ತಿಂಗಳು ಇತ್ತು, ಆ ಕೊಡಿ ತಿಂಗಳಂಗೆ ಒಂದು ಕೊಡಿ ಹಬ್ಬ. ಕೊಡಿ ಹಬ್ಬ ಅಂದರೆ ಅಷ್ಟು ಗರ್ಜೆ, ಅಷ್ಟು ಖುಷಿ ಎಲ್ಲರಿಗೆ. ಹಾಗೆ ನಾವು ಇವತ್ತಿನ ಈ ಸಂಚಿಕೆ ಹಂಗೆ ಕೋಟೇಶ್ವರದ ಕೊಡಿ ಹಬ್ಬ ಹಾಗೆ ವಂಡರ್ ಕಂಬಳದ ಬಗ್ಗೆ ನಿಮಗೆ ಒಂದು ಕೆಲವೊಂದು ಚಿತ್ರಗಳನ್ನು ತೋರಿಸಿದ್ದು, ಈ ವಿಡಿಯೋ ತುಣುಕುಗಳನ್ನೆಲ್ಲ ಹಾಕಿತ್ತು. ಈ ವಿಡಿಯೋ ತುಣುಕುಗಳನ್ನು ನಾವು ಕೆಲವನ್ನು ಕೇಂದ್ರ ತಗೊಂಡಿತ್ತು, ಇನ್ನು ಕೆಲವು ಕೇಂದ್ರ ತಗೊಂಡದಿದ್ದರೆ ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬೇಡಿ. ಆ ವಿಡಿಯೋವನ್ನು ಮೂಲ ಯಾರು ಹಾಕಿರೋ ಅವ್ರು ಗೊತ್ತಿದ್ದಾರೆ, ಹೆಸರನ್ನು ನಾವು ಇದ್ರಾಗ ಮೆನ್ಷನ್ ಮಾಡಿರ್ತೀವಿ. ಒಂದು ವೇಳೆ ಗೊತ್ತಾಯಿದೆ ಎಲ್ಲರೂ ನಮ್ಮಿಂದ ತಪ್ಪಾದಿದ್ದರೆ ನಿಮ್ಮ ವಿಡಿಯೋವನ್ನು ನಾವು ಈ ಒಂದು ಸಂಚಿಕೆ ಹೆಂಗೆ ಉಪಯೋಗಿಸ್ಕೊಂಡಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಂಡ್ಬೇಡಿ. ನಮ್ಮಲ್ಲಿ ಆ ವಿಡಿಯೋ ಇಲ್ಲದಿಪ್ಪಕ್ಕೆ ಹೋಗಿ ನಾವು ನಿಮ್ಮಿಂದ ಈ ವಿಡಿಯೋನ ತಗೊಂಡಿದ್ದು ಕ್ಷಮೆ ಇರಲಿ. ಈಗ ನಾವು ಮೊದಲಿಗೆ ಕೋಟೇಶ್ವರದ ಕೊಡಿ ಹಬ್ಬದ ಬಗ್ಗೆ ನಮ್ಗೆ ಗೊತ್ತಿದ್ದಂಥ ಮಾಹಿತಿ, ನಾವು ಈ ಯಾರು ಹಿರಿಯರಿದ್ರು ಅವ್ರ ಹತ್ರ ಕೇಳಿ ತಿಳ್ಕೊಂಡಂಥ ಮಾಹಿತಿನ ನಾವು ನಿಮ್ಗೆ ತಿಳಿಸ್ತು. ಈ ಕೋಟೇಶ್ವರದ ಕೊಡಿ ಹಬ್ಬ ಇತ್ತು ಗಣಿ, ಇದು ಯಾವ ದಿವಸ ಹತ್ಕೊಂಡ್ರೆ ಕೊಡಿ ತಿಂಗಳ, ಈ ಕೊಡಿ ತಿಂಗಳನ್ನು ಬರ್ತಲ್ಲ ಈ ದಿವಾಳಿ ಅರ್ಮೆ ಕೊಡಿ, ಈ ಕೊಡಿ ತಿಂಗಳ ಹುಣ್ಣಿಮೆ ದಿವಸ ಬಪ್ಪದೇ ಕೊಡಿ ಹಬ್ಬ. ಈ ಕೋಟೇಶ್ವರಕ್ಕೆ ಹಿಂದಿನ ಹೆಸರು ಧ್ವಜಪುರ ಅಂದಳಿ ಇದ್ದಿತ್ತಂಬ್ರು. ಪ್ರಸ್ತುತ ಇವತ್ತಿನ ದಿವಸದಂಗೆ ಧ್ವಜಪುರ ಅಂದರೆ ಯಾರಿಗೂ ಅಂದಾಜು ಆತಿಲ್ಲ, ಪಕ್ಕನೆ ಯಾರಿಗೂ ಗೊತ್ತಾಗ, ಯಾಕಂದ ಹೇಳಿದ್ರೆ ಇವತ್ತು ಎಲ್ಲ ಸಾಮಾನ್ಯ ಅದು ಕೋಟೇಶ್ವರ ಅಂಥೇಳಿ ಆಗಿ ಹೋಯ್ದಿತ್ತು. ಹಾಗೆ ಈ ಕೋಟೇಶ್ವರಕ್ಕೂ ಹಾಗೆ ಬಸರೂರಿಗೆ ಒಂದು ನಂಟು. ಬಸರೂರು ಎಂತ ಕೇಳದಿದ್ರೆ ರಾಜರದ್ದು ಒಂದು ಸಂಸ್ಥಾನವೇ ಅಲ್ಲಿದ್ದಿತ್ತು, ರಾಜರೆಲ್ಲ ಆಳ್ಕ ಬಂದದ್ದು ಅಂತ ಒಂದು ಊರು ಬಸರೂರು. ಈ ಬಸರೂರು ಹಂಗೆ ಹೊಸ ಚಕ್ರವರ್ತಿ ಅಂಥೇಳಿ ಒಬ್ಬರು ಒಂದು ಮಹಾರಾಜರು ಇದ್ದೀರಮ್ರು ಆ ಕಾಲ್ದಂಗೆ, ಹಿಂದಿನ ಕಾಲ್ದಂಗೆ. ಅವರಿಗೆ ಎಂತ ಇತ್ಕೊಂಡ್ರೆ ಬೇಕಾದ ನಮ್ಮನೆ ಎಲ್ಲ ಇದ್ದಿತ್ತಂಬ್ರೆ, ಆದರೆ ಅವರಿಗೆ ಸಂತಾನ ಒಂದು ಇರಲಿಲ್ಲ ಅಂಬ್ರು. ಅದಕ್ಕೆ ಅವರು ಈ ಕೋಟೇಶ್ವರದ ಕೋಟಿಲಿಂಗೇಶ್ವರ ಈಶ್ವರ ಈ ದೇವರಿಗೆ ಒಂದು ಹರಕೆ ಹೇಳ್ಕೊಂಡ್ರ, ದೇವರೇ ನಮಗೆ ನೀವು ಸಂತಾನ ಒಂದು ಕೊಟ್ಟಿದ್ದಾರೆ, ನಾವು ನಿಮಗೊಂದು ದೊಡ್ಡದಾದ ಒಂದು ಗುಡಿ ಅಂದರೆ ದೇವಸ್ಥಾನ ಕಟ್ತು. ಹಾಗೆ
ಒಂದು ವಿಶಾಲವಾದ ಒಂದು ಪುಷ್ಕರಣಿ ಮಾಡ್ತು ಅಂದೇಳಿ ಒಂದು ಹರಕೆ ಹೊತ್ತನವ್ರು. ಆ ಹರಕೆ ಹೊತ್ತದ ಪ್ರಕಾರ ಅವನಿಗೆ ಸಂತಾನ ಪ್ರಾಪ್ತಿ ಆಯ್ತಂಬ್ರು. ಅದಕ್ಕೆ ಕೊಟ್ಟು ಮಾತು ಉಳಿಸ್ಕೊಂಬಕ್ಕೋಸ್ಕರ ರಾಜ ಒಂದು ದೊಡ್ಡ ದೇವಸ್ಥಾನವನ್ನು ಕಟ್ಟನಂಬ್ರು. ಕೋಟೇಶ್ವರದ ಈ ಕೋಟಿಲಿಂಗೇಶ್ವರ ದೇವಸ್ಥಾನ ಏನಿತ್ತು ಅದನ್ನು ಕಟ್ಸ್ನಂಬ್ರು. ಹಾಗೆ ಈ ಒಂದು ದೊಡ್ಡದಾದೊಂದು ಪುಷ್ಕರಣಿ ಏನು ಕೋಟೇಶ್ವರದ ಈ ಕೆರೆ ಏನಿತ್ತು ಪುಷ್ಕರಣಿ, ಆ ಕೆರೆಯನ್ನು ಸಮೇತ ಅದೇ ವಸು ಚಕ್ರವರ್ತಿ ಕಟ್ಸಿದ್ದಂಬ್ರು. ಆ ಕೆರೆ ಏನು ಸಣ್ಣಾಟದ್ದಲ್ಲ, ಇಲ್ಲ ಆಸುಪಾಸು ಸುತ್ತಮುತ್ತ ಇಲ್ಲಿ ಅಡ್ಚಿ ಎಲ್ಲೂ ಅಂತ ಒಂದು ಕೆರೆ ಕಂಬಕ್ಕೆ ಸಿಕ್ಕ ಪುಷ್ಕರಣಿ. ಯಾಕೆಂದರೆ ಈ ಕೋಟೇಶ್ವರದ ಪುಷ್ಕರಣಿ ಎಂಬುದು ಸುಮಾರು 4.5 ಎಕರೆ ವಿಸ್ತೀರ್ಣ ಇತ್ತಂಬ್ರು. ಇಂಥದ್ದು ಮತ್ತೆಲ್ಲೂ ಸಿಕ್ಕು ಕಾಡೆ, ಅದು ಒಂದು ಸುತ್ತ ಹಾಕಿ ಬಂದರೆ ಸಾಕು, ಸ್ವಲ್ಪ ದೊಡ್ಡದು 4.5 ಎಕರೆ ಅಂತ ಹೇಳಿದ್ರೆ ಏನು ಖುಷಿಯಲ್ಲ ಅಂತ ದೊಡ್ಡದೊಂದು ಪುಷ್ಕರಣಿ ಎಲ್ಲ ನಿರ್ಮಾಣ ಮಾಡ್ನಂಬ್ರು. ನಿರ್ಮಾಣ ಮಾಡಿ ಒಂದು ಉತ್ಸವ ಮಾಡೋಕ್ಕೆ ಹಂಸ್ನಂಬ್ರು. ಉತ್ಸವ ಮಾಡೋಕೆ ಹಂಸದ ರಾಜನ ಮನಸ್ಸಿಗೆ ಏನಿತ್ಕೊಂಡ್ರು, ಒಂದು ತೇರು ಇದೇರು ಲಾಯಕ್ ತೇರು ಇರಲಿ ಅಂತೇಳಿ ಹೇಳಿ ಆದಷ್ಟು ಎಲ್ಲ ತೇರು ಗೀರೆಲ್ಲ ಮಾಡೋಕ್ಕೆ ತಯಾರು ಮಾಡ್ನಂಬ್ರು. ಏನೇ ಮಾಡಿದ್ದಾರು ಆ ಕೋಡಿ ಹಬ್ಬಸುರಿಗೆ ತೇರು ತಯಾರಾಯಿಲ್ಲಂಬ್ರು ಆ ರಾಜ ಅಂದ್ ಏನು ವಸು ಚಕ್ರವರ್ತಿ ಎಂಬ ರಾಜ ಅಂದ್. ಆಗಳಿಕ ಅವ ಎಂತ ಮಾಡ್ದ ಕೇಂದ್ರೆ ಏನಾದ್ರು ಮಾಡಿ ಅವನಿಗೆ ರಥೋತ್ಸವ ಮಾಡ್ಕೊಂಡು ಭಾರಿ ಒಂದು ಉಮೇದಿದ್ದಿತ್ತಂಬ್ರೆ, ಏನೋ ಒಂದು ಅವನ ಮನಸ್ಸಿನ ಆಸೆ ಆಯ್ದಿತ್ತಂಬ್ರೆ. ಅದಕ್ಕೆ ಅಂತ ಮಾಡ್ದಕ್ಕೆಂದ್ರೆ ಆ ವರ್ಷಕ್ಕೆ ತೇರು ತಯಾರಾಯ್ದಿಲ್ಲ ಕಾಲಕ್ಕೆ ಕಬ್ಬು ಏನಿತ್ತು ಈ ಕಬ್ಬಿನ ಕೋಲ್ ಈ ಕಬ್ಬಿನ ಕೊಡಿ ಏನು ಕಬ್ಬಿನ ಜಲ್ಲೆ ಅಂತ ಕಣಿ ಅದೇ ಆ ಕಬ್ಬಂಗೆ ಒಟ್ಟು ಮಾಡಿ ಒಂದು ದೊಡ್ಡದು ಎಷ್ಟೋ ಅದು ಮಟ್ಟಿದ್ದು ಒಂದು ತೇರು ಮಾಡ್ನವ್ರು. ಆ ತೇರು ಮಾಡಿ ಆ ವರ್ಷ ಕೊಡಿ ಹಬ್ಬಕ್ಕೆ ಅದೇ ಒಂದು ತೇರನ್ನು ಎಳೆದ್ರಮ್ರು. ಅಲ್ಲಿಂದ ಏನಾಯ್ತು ಈ ಕಬ್ಬಿನ ಕೊಡಿಯನ್ನು ಉಪಯೋಗಿಸಿ ಒಂದು ಏನು ತೇರು ಮಾಡ್ರು ಅದ್ರ ಲಗೇತದಿಂದ ಅದಕ್ಕೆ ಕೊಡಿ ಹಬ್ಬ ಅಂದೇಳಿ ಹೆಸರು ಬಂತಂಬ್ರು. ಅಲ್ಲಿಂದ ಇವತ್ತಿನವರಿಗೂ ಆ ಕೊಡಿ ಹಬ್ಬ ಕೊಡಿ ಹಬ್ಬ ಕೊಡಿ ಹಬ್ಬ ಅಂದ್ಕೊಂಡು ಕೊಡಿ ಹಬ್ಬವೇ ಮುಂದುವರ್ಕೊ ಬಂತು. ಹೆಚ್ಚಿನ ಜನರಿಗೆ ಕೊಡಿ ಹಬ್ಬ ಅಂದೇಳಿ ಎಂತ ಹೇಳ್ತಾರೆ ಅಂದಳಿ ಗೊತ್ತಿಲ್ಲ. ಈಗಳು ಕೊಡಿ ಹಬ್ಬದಂಗೆ ಕಬ್ಬಿಗೆ ಭಾರಿ ಪ್ರಾಮುಖ್ಯತೆ ಇತ್ತು ಅದನಿಗೆ ಹೇಳ್ತಾ ಹೋತು ನಾವು ಹಿಂಗೆ ಹಿಂಗೆ ಮಾಡ್ಕೊ ಬಂದ್ರಂದ್ರೆ ಆ ವರ್ಷದ ಕೊಡಿ ಹಂಗೆ ಏನು ಕಬ್ಬಿನ ಕೊಡಿ ಹಂಗೆ ಮಾಡೋದ ತೇರು ತಯಾರಾಯಿತು ಅದನ್ನು ಹೇಳಿದ್ರಮ್. ಅದ್ರ ಮುಂದಿನ ಕಾಲ ಮತ್ತು ಬೇರೆ ಈಗ ಏನು ಸರ್ವೇ ಸಾಮಾನ್ಯವಾದ ಏನು ತೇರಿತ್ತು ಅದೇ ನಮ್ಮನಿದ್ದು ತೇರು ಮಾಡಿ ಅದ್ರ ಮುಖ ಮುಂದಿನ ಇದ್ರಂಗೆಲ್ಲ ಆ ತೇರನ್ನು ಉಪಯೋಗಿಸ್ಕೊಂತ ಬಂದ್ರಮ್. ಹಾಗೆ ಈಗಳು ನಮ್ಮ ಹಿಂದಿನವರೆಲ್ಲ ಹೇಳ್ತಾರೆ ಎಂತ ಕೇಳಿದ್ರೆ ಈ ಕೋಟೇಶ್ವರದ 4.5 ವಿಸ್ತೀರ್ಣದ ಏನೊಂದು ಕೆರೆ ಇತ್ತು ಆ ಕೆರೆ ಹಿಂಗೆ ಕೋಟಿ ಲಿಂಗಗಳು ಕೋಟಿ ಶಿವಲಿಂಗಗಳು ಇತ್ತಂದೇಳಿ ನಮ್ಮ ಹಿಂದಿನವರು ಈಗಳು ಹೇಳತ್ರು. ಆ ಒಂದು ನಂಬಿಕೆ ಎಲ್ಲರಿಗೂ ಇತ್ತು ಭಾರಿ ಭಕ್ತಿ ಭಾವದಿಂದ. ಈಗಳು ಆ ಕೆರೆಗೆ ದೇವಸ್ಥಾನಕ್ಕೆ ತೇರಿಗೆ ಎಲ್ಲರೂ ಹೊಣ್ಕೈ ಮಾಡ್ಕೊಬ್ದಿತ್ತು, ಪೂಜೆ ಮಾಡೋದು ಹೊರಟ್ಕೊಂಬ್ದು ಎಲ್ಲವೂ ಈಗಳು ನಡೀತಾ ಇತ್ತು. ಹಾಗೆ ಇನ್ನೊಂದು ವಿಶೇಷ ಅಂತ ಕೇಳಿದ್ರೆ ಈ ಕೊಡಿ ಹಬ್ಬಕ್ಕೆ ಹೆಚ್ಚಾಗಿ ಹಾಪದ ಯಾರು ಕೇಳಿದ್ರೆ ಈ ಹೊಸ್ತಾಯಿ ಮದಿಯಾದಂತಹ ಮದ್ಮಕ್ಕಳು. ಹೊಸ ಮದ್ಮಕ್ಕಳು ಯಾರಿದ್ರೆ ಅವರೆಲ್ಲರೂ ನಮ್ಮ ಭಾಗದಾಗಿಪ್ಪಂತಹ ಎಲ್ಲ ಹೊಸ ಮದ್ಮಕ್ಕಳು ಕೊಡಿ ಹಬ್ಬಕ್ಕಂದು ಹೋಯೇ ಹೋತರು. ಕೊಡಿ ಹಬ್ಬಕ್ಕೆ ಹೋಗಿ ತೇರಿಗೆ ಹಣ್ಕಾಯಿ ಮಾಡ್ಕೊಂಡು ದೇವರಿಗೆಲ್ಲ ಹಣ್ಕಾಯಿ ಮಾಡ್ಕೊಂಡು ಇಡೀ ಆ ಕೆರೆಗೆಲ್ಲ ಒಂದು ಸುತ್ತ ಹಾಯ್ಕೊಂಡು ಹಾಗೆ ಮನೆಗೆ ಬಪ್ಸರಿಗೆ ಎಂತ ಮಾಡ್ತಾರೆ ಕೇಳಿದ್ರೆ ಈ ಕೊಡಿ ಇತ್ಕಣಿ ಕಬ್ಬಿನ ಕೊಡಿ ಆ ಕಬ್ಬಿನ ಕೊಡಿಯನ್ನು ತಕೊಂಡು ಬರ್ತಾರೆ ಮನೆಗೆ. ಮನೆಗೆ ಕಬ್ಬಿನ ಕೊಡಿ ತಕೊಂಡು ಬಂದು ಕೆಲವ್ರ ಮನೆಗೆ ಎಂತ ಮಾಡ್ತಾರೆ ಕೇಳಿದ್ರೆ ಆ ಕಬ್ಬಿನ ಕೊಡಿಗೊಂದು ಪೂಜೆ ಮಾಡೋ ಕ್ರಮ ಸಮೇತ ತಂದಂತಹ ಕಬ್ಬಿನ ಕೊಡಿಗೊಂದು ಪೂಜೆ ಮಾಡ್ಕೊಂಡು ಅದರಂಗೆ ಸ್ವಲ್ಪ ಭಾಗವನ್ನೇನು ಮನೆಗೆ ತಿಮ್ಮಕ್ಕೋ ಏನಾದ್ರು ಉಪಯೋಗ ಮಾಡಿ ಇನ್ನು ಉಳಿದು ಒಂದು ಸ್ವಲ್ಪ ಆರು ನಡ್ಕು ಅಂದೇಳಿ ಒಂದು ಕ್ರಮ ಇತ್ತು. ಆ ಕಬ್ಬಿನ ಕೊಡಿ ತಂದು ಯಾಕೆ ನಡ್ತಾರೆ ಕೇಳಿದ್ರೆ ಸಂತಾನದ ಉದ್ದೇಶ ಅಂದರೆ ಮಕ್ಕಳು ಒಳ್ಳೆ ರೀತಿಯಾಗಿ ಒಂದು ಮಕ್ಕಳು ಹುಟ್ಟಲಿ, ಆ ಮಕ್ಕಳಿಗೆ ಒಳ್ಳೆಯದಾದಂತಹ ಒಂದು ದೇವರ ಅನುಗ್ರಹ ಅಲ್ಲ ಸಿಕ್ಕಲಿ, ಏನವರು ಸಂತಾನ ಅಂದು ಏನು ವಂಶ ಅಂದು ಏನಿತ್ತು ಒಳ್ಳೆ ಒಂದು ಕಬ್ಬಿನ ಕೊಡಿ ಕಂಡಾಗಿ ಚಿಗುರ್ಕಂತ ಹೋಯ್ಲಿ ಎಂಬ ಉದ್ದೇಶದಿಂದ ಆ ಕಬ್ಬಿನ ಕೊಡಿಯನ್ನು ತಕೊಂಡು ಬಂದು ಮನೆಗೆ ನೋಡುವಂತಹ ಕ್ರಮ ಇವತ್ತಿಗೂ ಇತ್ತು. ಅದೊಂದು ಭಾರಿ ವಿಶೇಷ ಕೊಡಿ ಹಬ್ಬದ ದಿವಸ ಅಲ್ಲಿ ಕೋಟೇಶ್ವರದಂಗೆ ಕಂಡ್ರಿ ಹತ್ತು ಮುಖ ಕಂಡ್ರು ಕಬ್ಬಿಂದೇ ರಾಶಿ ಕಬ್ಬಿಂದೇ ರಾಶಿ ಬರೇ ಕಬ್ಬಿನ ಹೊರಿ ಅಂದರೆ ಎಲ್ಲರೂ ಅದನ್ನು ತಕೊಂಡು ಬತ್ತೆ ಬಂದೇ ಬತ್ತರು. ಕೋಟೇಶ್ವರದ ಕೊಡಿ ಹಬ್ಬಕ್ಕೆ ಹೋದರೆ ಎಲ್ಲರೂ ಒಂದು ಕಬ್ಬಿನ ಕೊಡಿಯನ್ನು ತಕೊಂಡು ಬಪ್ಪ ಅಂತ ಕ್ರಮ ಇದ್ದೇ ಇತ್ತು. ಹೆಚ್ಚಾಗಿ ಹೊಸ ಮದ್ಮಕ್ಕಳು ಅಲ್ಲದೇ ಇದ್ರೆ ಹೊಸ ಮದ್ಮಕ್ಕಳೇ ಆಯ್ಕೊಂಡಿಲ್ಲ, ಯಾರ ಮನೆಗೆ ಯಾರು ಹೋದಿದ್ರು ಒಂದು ಕಬ್ಬಿನ ಕೊಡಿ ತಕೊಂಡು ಬತ್ತರು ತಂದು ಮನೆಗೆ ನೋಡ್ತಾರೆ. ಹಾಗೆ ಇನ್ನೊಂದು ಎಂತ ಕೇಳಿದ್ರೆ ಈಗ ಹರಕೆ ಹೊತ್ಕೊಂತಾರೆ ಕೆಲವ್ರು ಯಾವುದು ಕೇಳಿರಿ ಈ ಕೋಟೇಶ್ವರದಂಗೆ ಈ ಕೆರೆ ಸುತ್ತ ಸುತ್ತಕ್ಕಿ ಚೊಲ್ಲುವುದು ಅಂದಾಳಿ. ಈ ಸುತ್ತಕ್ಕಿ ಚೊಲ್ಲುವುದು ಈ ಕೆಲವೊಂದು ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಏನು ಕಾಯಿಲೆ ಇತ್ತು ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಹರಕೆ ಹೇಳ್ಕೊಂಡು ಅದಕ್ಕೆ ಸುತ್ತ ಈ ಬೆಂಟಕ್ಕಿಯನ್ನು ಚೊಲ್ತೆ ಹಾಪಂತ ಒಂದು ಕ್ರಮ ಇತ್ತು. ಅದಕ್ಕೆ ಸುತ್ತಕ್ಕಿ ಚೊಲ್ಲುವುದು ಅಂದೇಳಿ ಹೇಳ್ತಾರೆ. ಆ ಕ್ರಮ ವಂಡರೋಗು ಇತ್ತು ಅದನ್ನು ಕಮಲದ ಹೇಳುಸುರಿಗೆ ನಾನು ಹೇಳ್ತೆ. ಹಾಗೆ ಅದನ್ನು ಮಾಡ್ತಾರೆ, ಅದು ಒಂದು ಹರಕೆ ಇತ್ತು. ಈ ಕೊಡಿ ಹಬ್ಬದ ದಿವಸ ಕೆಲವರದ್ದು ಆ ಬದೆಂಗೆಲ್ಲ
ತುಳಸಿ ಪೂಜೆ ಅವ್ರವ್ರ ಮನೆಗೆ ಅದೇ ದಿವಸ ಮಾಡ್ತಾರೆ. ಈ ಕೊಡಿ ಹಬ್ಬ ಯಾವ ದಿವಸ ಮಾಡ್ತಾರೋ ಅದೇ ದಿವಸ ಮನೆಗೆ ತುಳಸಿ ಪೂಜಾ ಸಮೇತ ಕೆಲವರು ಹಂಸ್ಕೊಂತಾರೆ. ಈ ದೀಪಾವಳಿಗೆ ಮಾಡಿದ್ದಾರೆ ಕೆಲವರು ದ್ವಾದಶಿ ಮಾಡೋದಿತ್ತು, ದ್ವಾದಶಿ ಮಾಡಿದ್ದಾರೆ ಕೊಡಿ ಹಬ್ಬಕ್ಕೆ ಮಾಡೋದಿತ್ತು, ಕೊಡಿ ಹಬ್ಬಕ್ಕೂ ಆಯ್ದೆ ಇದ್ದಾರೆ ಇನ್ನು 12 ತಿಂಗಳಿಗೆ ಮಾಡೋದಿತ್ತು. ಈ ರೀತಿಯೆಲ್ಲ ಇರುತ್ತೆ. ಮತ್ತು ನಮ್ಮ ಈ ಎಲ್ಲ ಭಾಗದಂಗು ಏನು ಈ ಕೋಟೇಶ್ವರಕ್ಕೆ ಆಸುಪಾಸು ಇಪ್ಪಂಥದ್ದು ಈ ಕುಂದಾಪುರ ವಲಯಕ್ಕೆ ಅಂತ ಯಾವುದೆಲ್ಲ ಸೇರಿತ್ತು ಕಣಿ, ಅಲ್ಲಿ ಎಲ್ಲರೂ ಮನೆಗೂ ಹೆಚ್ಚಾಗಿ ಕೊಡಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡೇ ಮಾಡ್ತಾರೆ. ಈ ನಂಬದೆಗೆಲ್ಲ ಕೆಲವ್ರು ಕೆಲವರು ದೀಪಾವಳಿಗೆ ಗೋಪೂಜೆ ಮಾಡ್ರೆ, ಇನ್ನು ಉಳಿದ ಹೆಚ್ಚಿನ ಜನ ಕೊಡಿ ಹಬ್ಬಕ್ಕೆ ಗೋಪೂಜೆ ಮಾಡೋ ಕ್ರಮ ಇವತ್ತಿನವರೆಗೂ ಉಳ್ಕೊಂಡಿತ್ತು. ಈ ಕೊಡಿ ಹಬ್ಬದ ದಿವಸ ಗಂಟಿ ಮೈ ಎಲ್ಲ ಸಾಫ್ ಮಾಡಿ ತೊಳಸಿ ನಾವು ದೀಪಾವಳಿ ಹಬ್ಬದ ದಿವಸ ಯಾವ ರೀತಿಯಾಗಿ ಗೋಪೂಜೆ ಮಾಡುತ್ತೆ ಅದೇ ನಮ್ಮನೆ ಈ ಕೊಡಿ ಹಬ್ಬದ ದಿವಸ ಇಲ್ಲೆಲ್ಲ ಗೋಪೂಜೆ ಮಾಡುವಂಥ ಕ್ರಮ ಇತ್ತು. ಹಾಗೆ ಕೊಡಿ ಹಬ್ಬ ಅಂದ್ರ ಗತಿ ಇನ್ನೊಂದು ಏನು ಕೇಳ್ರೆ, ಮನೆಗೆ ಎಲ್ಲರ ಮನೆಗೂ ಈ ಭಾಗದ ಹೆಚ್ಚ ಎಲ್ಲರ ಮನೆಗೂ ಒಂದು ಓಡ್ದೋಸಿ ಮಾಡೋ ಕ್ರಮ. ಕೊಡಿ ಹಬ್ಬ ಅಂದ್ರೆ ಗತಿ ಒಂದು ಓಡ್ದೋಸಿದೆ, ಒಂದು ಖುಷಿ, ಒಂದು ಗಮ್ಮತ್ತು. ಅದು ಏನೂ ಗೊತ್ತಿಲ್ಲ ನಮಗೆ, ಎಲ್ಲರ ಮನೆಗೂ ಓಡ್ದೋಸಿ ಅಂದಳಿ. ಈ ಓಡ್ದೋಸಿ ಮಾಡಿ ಅದಕ್ಕೆ ಕಾಯಿ ಹಾಲು ಮಾಡೋದು ಕೆಲವರು, ಹೆಚ್ಚಿನವ್ರು ಈ ಸಿರದಾರೆಲ್ಲ ಕಾಯಿ ಹಾಲು ಮಾಡ್ತಾರೆ. ಕಾಯಿ ಹಾಲು ಮತ್ತು ಇದಕ್ಕೆ ಓಡ್ದೋಸಿಗೆ ಒಳ್ಳೆ ಜೋಡಿ ಲಕ್ತತ್ತು, ಭಾರಿ ಲಾಯ್ಕ ಆತು ತಿಂಬಕ್ಕೆ. ಅದಲ್ದೇ ಇನ್ನು ಕೆಲವರು ಎಂತ ಮಾಡ್ತಾರೆ ಕೇಳ್ರೆ, ಈ ಓಡ್ದೋಸಿ ಮತ್ತು ಮಳಿ ಮಾಡ್ತಾರೆ. ಮಳಿ ಹೊಡಿ ಹಾಕಿ ಲಾಯ್ಕ ಆಯ್ತು ಒಂಚೂರು ಹಜ ಹಜ ಗಸಿ ಗಸಿ ಮಾಡಿ ಹೊಡಿ ಹಾಕ್ರೆ ಓಡ್ದೋಸಿಗೂ ಮತ್ತು ಮಳಿಗೂ ಒಳ್ಳೆ ಹೊಂದಾಣಿಕೆ ಆಯ್ತು, ಅದು ಲಾಯ್ಕ ಆಯ್ತು. ಅದನ್ನು ಮಾಡುವಂಥದ್ದು ಒಂದು ಕ್ರಮ. ಅದೇ ಅಲ್ಲದೆ ಇನ್ನು ಕೆಲವ್ರದ್ದು ಈ ಹೊಸಕ್ಕಿ ಹೊರೋದು, ಈ ಹೊಸಕ್ಕಿ ಏನಿರುತ್ತೆ ನಾವು ಬೆಳೆದಂಥದ್ದು ಈ ಕಾತಿ ಕೊಯ್ಲಂಗೆ ಏನು ಹೊಸಕ್ಕಿ ಮಾಡಿತ್ತು ಭತ್ತ ಎಲ್ಲ ತೊಳೆದು ಬೆಚ್ಕೊಂತಿದ್ದು ಆ ಕಾಲದಾಗೆ, ಅದನ್ನು ಓಡಂಗೆ ಹಾಕಿ ಹೊರುದು, ಅಕ್ಕಿ ಹೊರುದು. ಈಗಳು ಎಲ್ಲ ಅಕ್ಕಿ ಹೊರೋದೆಲ್ಲ ಮಾಡ್ತಾರೆ ಕೆಲವ್ರು, ಚಾ ಕಣ್ಣಿಗೆಲ್ಲ ಹಾಕೊಂಡು ಕುಡುಕಿ ತಿಮ್ಕೆಲ್ಲ ಮಾಡ್ತಾರೆ ಕಾಣಿ. ಆ ಅಕ್ಕಿ ಹೊಸಕ್ಕಿ ಹೊರಗಿಕ್ಕರೆ ಅದು ಕೊಡಿ ಹಬ್ಬದ ದಿವಸವೇ ಮೊದಲು ಅಕ್ಕಿನ ಓಡಿಗೆ ಹಾಕಿ ಹೊರುವಂಥದ್ದಿತ್ತು. ಈ ಕೊಡಿ ಹಬ್ಬ ಹಾಕಿದ್ರೆ ಮುಂಚೆ ಯಾರ ಮನೆಗೂ ಹೊಸಕ್ಕಿ ಹೊರಿತಿರಲ್ಲ, ಹಳೆ ಅಕ್ಕಿ ಇದ್ರೆ ಹೊರ್ಕೊಂಡು ತಿನ್ಲಕ್ಕೆ ಬಿಟ್ಟರೆ ಈ ಹೊಸೆ ಅಕ್ಕಿನ ಕೊಡಿ ಹಬ್ಬದ ದಿವಸವೇ ಓಡಿಗೆ ಹಾಕಿ ಹೊರೆದು ಅದ್ರ ಮೇಲೆ ತಿಂಬಂಥದ್ದು ಒಂದು ಕ್ರಮ ಇದ್ದಿತ್ತು. ಈಗ ಅಕ್ಕಿ ಎಲ್ಲ ಹೊರದು ಎಲ್ಲ ಕಮ್ಮಿ ಆಯಿತು, ಅಕ್ಕಿ ಹೊರದ್ರೂ ತಿಂಬಾರಿಲ್ಲ, ಓಡ್ ಮೊದಲೇ ಮನೆಗೆ ಕಣಂಗೆ ಕಾಂತಿ ಅಂದರೆ ಸಿಕ್ಕೋದಿಲ್ಲ. ಆದರೂ ಕೆಲವ್ರ ಮನೆಗೆ ಯಾರ ಮನೆಗೆಲ್ಲ ಆಚರಣೆ ಮಾಡ್ಕೊಂತ ಬತ್ತಿದ್ರು ಅವ್ರ ಮನೆಗೆಲ್ಲ ಈಗಲೂ ಆಚರಣೆ ಮಾಡ್ಕೊಂತ ಬತ್ತರು. ಇನ್ನು ಕೆಲವ್ರ ಮನೆಗೆ ಏನು ಕೇಳ್ರೆ, ಒಂದು ಅರ್ಶಿನದ ಉಂಡಿ ಮಾಡಿ ಅರ್ಶಿನದ ಉಂಡೆಂಗೆ ಸ್ವಲ್ಪ ಎಣ್ಣೆ ಹಾಕಿ ಅರ್ಶಿನದ ಉಂಡಿನೇ ಮಧ್ಯೆ ಒಂಚೂರು ಗುಂಡಿ ಕಂಡಂಗೆ ಮಾಡಿ ಅದಕ್ಕೊಂದು ಎಣ್ಣೆ ಮತ್ತು ಬತ್ತಿ ಹಾಕಿ ದೀಪ ಹಚ್ಚಿಕ್ಕಿ ಕೊಡಿ ಹಬ್ಬಕ್ಕೆ ಗಂಡ ಅಂತಿ, ಯಾರು ಹೊಸ ಮದ್ ಮಕ್ಳು ಇರ್ತಾರೆ ಕಣಿ, ಗಂಡ ಹೆಂಡತಿ ಇಬ್ಬರು ಕೊಡಿ ಹಬ್ಬಕ್ಕೆ ಹೋಗಿ ಕೊಡಿ ತಗೊಂಡು ಬಪ್ಪದಂಬ್ರೆ, ಅವರು ಕೊಡಿ ತಗೊಂಡು ಬಪ್ಪಲ್ಲರಿಗೂ ಆ ಮನೆಗೆ ಏನು ಕೇಳ್ರೆ ಆ ಹಚ್ಚದ ದೀಪ ಆರ್ದಿದ್ದಂಗೆ ಮನೆಯವ್ರು ಕಣ್ಕೊಂಡು ಇರ್ಕಂ ತುಳಸಿ ಹಚ್ಚಿಕ್ಕಿ ಹಬ್ಬದಂಬ್ರೆ ಅದು ಆರೋಕಾಗ ಅಂದರೆ ಅದು ನಂಗೆ ಹಪ್ಪಕ್ಕಾಗ ಅಂದೇಳಿ ಅದಕ್ಕೆ ಎಣ್ಣೆ ಗಿಣ್ಣೆ ಎಲ್ಲ ಹಾಕಿ ಅದನ್ನು ಭಾರಿ ಜಾಗೃತಿ ಮಾಡಿ ಬಂದೋಬಸ್ತಾಗೆಲ್ಲ ಬೆಚ್ಕೊಂತಿದ್ದೀರಮ್ಮ ಕಡೆ ಮನೆಗೆ ಆ ಕಬ್ಬನ್ನು ಕೊಡಿ ತಂದ್ರ ಮೇಲೆ ಮರದ ಕುರ್ಚಿಯಂಗೆ ಕೂತ್ಕೊಂಡು ಆ ರೀತಿಯಾದ ಒಂದು ಶಾಸ್ತ್ರಗಳೆಲ್ಲ ಇದ್ದಿತ್ತಂಬ್ರೆ. ಕಾಲಕ್ರಮೇಣ ಈ ಶಾಸ್ತ್ರಗಳ ಆಚರಣೆಗಳೆಲ್ಲ ಸ್ವಲ್ಪ ಕಮ್ಮಿ ಆದಂಗೆ ಕೆಲವೊಂದು ಭಾಗದಂಗೆ ಇವೆಲ್ಲ ಈಗಲೂ ನಡೀತಿತ್ತು, ಕೆಲವೊಂದು ಭಾಗದಂಗೆ ಈಗಲೂ ನಡೀತಿಲ್ಲ ಹೀಗೆ. ಮತ್ತು ಇನ್ನು ಕೆಲವರಿಗೆ ಇತ್ತು ಈ ಕೊಡಿ ಹಬ್ಬದ ದಿವಸ ಒಂದು ಮಿಸಲು ಹಾಕೋ ಶಾಸ್ತ್ರ ಇತ್ತು. ಹೆಚ್ಚಾಗಿ ನಮ್ಮ ಭಾಗದಂಗೆಲ್ಲ ಕೆಲವ್ರ ಮನೆ ಈಗಳು ಮಾಡ್ತಾರೆ ಕೊಡಿ ಹಬ್ಬದ ದಿವಸ ಒಂಚೂರು ಗೌಲ್ ಗಸಿ ಎಲ್ಲ ಮಾಡಿ ಓಡ್ದೋಸಿ ಅದು ಇದನ್ನೆಲ್ಲ ಒಟ್ಟೊಂದು ಬೆಚ್ಚಿ ಒಂದು ಮಿಸಲು ಹಾಕುವ ಒಂದು ಪದ್ಧತಿ ಲಗೈತೆ ಇತ್ತು. ಕೆಲವ್ರು ನಾಗಳೆ ಹೇಳ್ದಂಗೆ ಈ ಗೋಪೂಜೆ ಅಂದಿ ಕಣಿ, ಗೋಪೂಜೆ ಮಾಡಿಸೋರಿಗೆ ಕೆಲವರು ಈ ಗಂಟಿ ಕೊರಗಳಿಗೆ ಗಂಟಿದು ಏನು ಕೊರ್ಲು ಗಂಟಿ ಕೊರ್ಲಿಗೆಲ್ಲ ಈ ರೊಟ್ಟಿ ಕೊಟ್ಟು ಶಾಸ್ತ್ರ ಇತ್ತು, ಚಪ್ಪಿ ರೊಟ್ಟಿ ಅಂತ ಕಣಿ. ಆ ಚಪ್ಪಿ ರೊಟ್ಟಿನಲ್ಲ ಅಂತ ಕೊಡಿ ಹಬ್ಬದ ದಿವಸವೇ ಒಂದು ಕಟ್ಟಿ ಬಿಡ್ತಾರೆ ಕೆಲವರು ಪೂಜೆ ಮಾಡ್ತಾರೆ. ಈ ರೀತಿಯಾಗಿ ಕೊಡಿ ಹಬ್ಬವನ್ನು ಆಯಾ ಭಾಗದಂಗೆ ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ. ಇತ್ತು ಮತ್ತು ಕೋಟೇಶ್ವರ ಗಡ್ಚಡ್ಚಿ ದೂರಂಗೆಲ್ಲ ಪಾಯಸ ಅಯ್ಯೋ ಒಳತೊಲೆ ಎಲ್ಲ ಗಮ್ಮತ್ತು ಭಾರಿ ಗಡ್ಜು ಮಾಡ್ತಾರೆ. ಮಧ್ಯಾಹ್ನಕ್ಕೆ ಬೆಂಡೆಕ್ಕಿ ಅನ್ನ ಟೊಮೆಟೊ ಸಾರು ಪಾಯಸ ತರಾವರಿ ಅಷ್ಟು ಖುಷಿ. ಒಂದು ಈ ಕೊಡಿ ಹಬ್ಬ ಅಂತ ಹೇಳಿದ್ರೆ ಒಂದು ದಿವಸಕ್ಕೆ ಮುಗು ಹಬ್ಬ ಅಲ್ಲ, ಅದು ವಾರಾಂತ ಇಡೀ ಹಬ್ಬ, ದೊಡ್ಡ ಹಬ್ಬ. ಅಷ್ಟೂ ಜನ ಕಂಡಪಟ್ಟಿ ಜನ, ಬರೇ ಈ ಭಾಗದವ್ರು ಮಾತ್ರ ಅಲ್ಲ, ಅದಕ್ಕೆ ದೂರ ದೂರದವ್ರು ಉಡುಪಿ ಮಂಗಳೂರಿನವ್ರು ಎಲ್ಲ ಭಾಗದ ಜನವೂ ಬತ್ತರ. ಹತ್ತಿಂದ ಎತ್ತಕೊಂಡ್ರೆ ಬರೇ ಮನ್ಸರು ಮನ್ಸರು ಅಷ್ಟು ಹೊಯ್ದೊಕ್ಕು ಜನ. ಈ ಕಾಲ ಒಂಚೂರು ಕೊರೋನಾ ಬಂತಂದೇಳಿ ಹೇಳಿ ಒಂಚೂರು ಬಂದೋಬಸ್ತಲ್ಲ ಇಪ್ಪಕ್ಕೆ ಹೋಯಿ ಹೆಚ್ಚು ಜನ ಆಯಿಲ್ಲ, ಯಾರು ಆಪಷ್ಟು ಜನ ಆಯ್ರ ಆದ್ರೆ ಆಡಂಬ್ರಿ ಅಂತ ಇರಲ್ಲ ಅಂದರೆ ಹಬ್ಬದ್ಗಾರ ಏನು ನಾವು ಹಬ್ಬದ್ಗಾರ ಅಂತಲೇ ಹಬ್ಬದ್ಗಾರ ಹಸರಾಣಿ ಎಲ್ಲ ಮಸ್ತ್ ಬರಲ್ಲ. ಈ ಮಕ್ಕಳಿಗೆ ಆಡೋದು ಅಂಥದ್ದು ಇಂಥದ್ದು ತೊಟ್ಲು ರುಯ್ಯ ರುಮ್ಮ ಅಂದು ಕೂಗುದು ಅವೆಲ್ಲ ಯಾವುದು ಇರಲ್ಲ. ಏನೋ ಒಂದು ವರ್ಷದಂಗೆ ಆಚರಣೆ ಮಾಡುವಂಥದ್ದು ಅದೆಲ್ಲ ಇತ್ತು. ಹಾಗೆ ಅಲ್ಲ ಈ ಓಕುಳಿ ಆಡೋದು ಅದು ಇದು ಬೇರೆ ಎಲ್ಲ ಕ್ರಮ ಮಸ್ತ್ ಇತ್ತು. ಯಾರು ಇನ್ನೂ ಕೊಡಿ ಹಬ್ಬ ಕಾಣ್ದಿದ್ದಾರೆ ಇದ್ದರೆ ನಮ್ಮ ದೇವರೆಲ್ಲರೂ ಹೆಚ್ಚಾಗಿ ಕಂಡಿರ ಈ ಮುಂದಿನ ಕಾಲ ಒಂದ್ಸಲ ಕೊಡಿ ಹಬ್ಬಕ್ಕೆ ಬಂದ ಕೊಡಿ ಹಬ್ಬದಾಗ ಏನೆಲ್ಲ ಮಾಡ್ತಾರೆ ಯಾವ ನಮ್ಮನೆ ಇರುತ್ತೆ ಅಂದ್ರೆ ನೀವು ಕಣ್ಕೊಂಡು ಹೋಯ್ ನೀವು ಅದು ಕಾಮದೇ ಒಂದು ಕಣ್ಣಿಗೆ ಒಳ್ಳೆ ದೊಡ್ಡ ಹಬ್ಬ.
ಕೊಡಿ ಹಬ್ಬದ ಬಗ್ಗೆ ನಮ್ ತಿಳಿದಷ್ಟು ಮಾಹಿತಿ ನಾವು ನಿಮ್ಗೆ ಕೊಟ್ಟಿದ್ದು. ಹಾಗೆ ಈಗ ವಂಡಾರ್ ಕಂಬಳದ ಬಗ್ಗೆ, ಈ ವಂಡಾರ್ ಕಂಬಳ ಅಂದಿತ್ ಕಾಣಿ, ಇದೊಂದು ಭಾರಿ ಹಿಂದಿನಿಂದ ಆಚರಣೆ ಮಾಡ್ಕೊಂಡು ಬಂದಂತಹ ಒಂದು ಕಂಬಳ, ಹಾಗೆ ತುಂಬ ಪ್ರಸಿದ್ಧಿ ಪಡೆದಂಥ ಕಂಬಳ. ಯಾಕಂತ ಹೇಳಿದ್ರೆ ಆಗಳಿಗೆ ನಾವು ಶಾಲೆಗೆ ಓದು ಸುರಿಗೆ ಶಾಲೆಗೆ ಹೋಪ್ಸುರಿಗೆ ಒಂದು ಪಾಠಲಗೆತೆ ಇದ್ದಿತ್ತು ಪುಸ್ತಕದಂಗೆ, ವಂಡಾರು ಕಂಬಳ ಅಂದಳೆ. ಅದನ್ನು ಬರೆದದ್ದು ನಮ್ಮ ಶಿವರಾಮ್ ಕಾರಂತರು, ಕೋಟ ಶಿವರಾಮ್ ಕಾರಂತರು ಅವ್ರು ಬರೆದಿರ. ಭಾರಿ ಅದ್ಭುತವಾದ ಕಂಬಳ, ಇದೊಂದು ಗಾದಿ ಮಾತಿ ಸಮೇತ ಈಗಲೂ ಉಪಯೋಗಿಸ್ತಾರೆ ಎಲ್ಲರೂ ಹೆಚ್ಚಾಗಿ. ಹಿಂದಿನ ಕಾಲವಲ್ಲ ವಂಡಾರ್ ಕಂಬಳ ಅಲ್ಲ ಅಂದಳೆ. ಅಂದರೆ ವಂಡಾರ್ ಕಂಬಳ ಅಂದು ಅಷ್ಟು ಗಡ್ಜು, ಅಷ್ಟು ಆಡಂಬರ, ಅಷ್ಟು ಚಂದ ಇತ್ತು. ಹರ್ಕಿಯಾಗಿ ಇಲ್ಲಿಗೆ ಸುಮಾರು ಸೇವೆಗಳನ್ನೆಲ್ಲ ಕೊಡುವರಿದ್ರೆ, ಹಾಗೆ ಎಲ್ಲೂ ಆಯ್ದಿದ್ದಂತಹ ಒಂದು ವಿಶೇಷವಾದ ಕಂಬಳ ಆಪಂತಹ ಜಾಗದಂಗೆ ತುಳಸಿ ಅಮ್ಮನವ್ರ ಗೆಂಡ ಸೇವೆ ಸಮೇತ ಇಲ್ಲಿತ್ತು. ಇದೆಲ್ಲದ್ರ ಬಗ್ಗೆ ನಮ್ಗೆ ತಿಳಿದಷ್ಟು ಮಾಹಿತಿ ನಾವೀಗ ನಿಮ್ಗೆ ಕೊಡುತ್ತೆ. ಈಗ ನಾನು ನಿಮಗೆ ಈ ವಂಡಾರ್ ಕಂಬಳದ ಬಗ್ಗೆ ಏನಾಗ್ತ ಅಂತ ಹೇಳಿ ನಮ್ಗೆ ಗೊತ್ತಿದ್ದಷ್ಟು ಒಂದು ಮಾಹಿತಿಯನ್ನು ನಿಮಗೂ ಕೊಡುವ ಒಂದು ಪ್ರಯತ್ನ ಮಾಡುತ್ತೆ. ಈ ವಂಡಾರ್ ಕಂಬಳ ಅಂದ್ರ ಗತಿ ಹಾಗೆ ಪಕ್ಕನೆ ಎಲ್ಲರಿಗೂ ನೆನಪಾಗ್ದ, ಹಿಂದಿನ ಕಾಲವಲ್ಲ ವಂಡಾರ್ ಕಂಬಳವಲ್ಲ ಅಂದೇಳಿ ಒಂದು ಗಾದಿ ಮಾತು. ಹಿಂದಿನವರು ಅದನ್ನು ಈಗಲೂ ಕೆಲವರು ಉಪಯೋಗಿಸ್ಕೊಂಬಿ ಹೇಳ್ತಾರೆ. ಅಂದರೆ ಆ ವಿಜೃಂಭಣೆ ಅದೆಲ್ಲ ಆ ಕಾಲಕ್ಕೆ ಸೀಮಿತವಾಯಿತು, ಇವತ್ತಿನ ಕಾಲವಲ್ಲ, ಹಿಂದಿನ ಕಾಲವಲ್ಲ ವಂಡಾರ್ ಕಂಬಳವಲ್ಲ ಅಂದಂಗೆ ಆಗಳಿನ ಕಾಲದಾಗ ಅಷ್ಟು ವಿಜೃಂಭಣೆ ಅಷ್ಟು ಗಮ್ಮತ್ತದೆಲ್ಲ ಇದ್ದಿತ್ತು. ಇವತ್ತಿನ ಪ್ರಸ್ತುತ ಕಾಲಮಾನಕ್ಕೆಲ್ಲ ಹೋಲಿಸಿ ಈ ಗಾದಿಯನ್ನೆಲ್ಲ ಹೆಚ್ಚಾಗಿ ಹೇಳ್ತಾ ಇರ್ತಾರೆ. ಈ ವಂಡಾರ್ ಕಂಬಳಕ್ಕೂ ಹಾಗೆ ಭಾರಿ ಐತಿಹ್ಯ ಇತ್ತು. ಇದೊಂದು ಧಾರ್ಮಿಕ, ಈ ಎಲ್ಲ ಕಂಬಳಗಳ ಹೆಚ್ಚಿನ ಕಂಬಳಗಳೆಲ್ಲ ಜನಪದ ಆದಿದ್ರು, ಎಲ್ಲ ಕಂಬಳದಂಗೂ ಒಂದು ಧಾರ್ಮಿಕ ಅಂಬ್ದಿತ್ತು. ಅದರಂಗೂ ಈ ವಂಡಾರ ಕಂಬಳದಂಗೆ ಈ ಧಾರ್ಮಿಕತೆ ಇನ್ನೂ ಸ್ವಲ್ಪ ಹೆಚ್ಚಿತ್ತಂದ್ರೆ ಏನು ತಪ್ಪಾಯ್ ಕಾಂತಿಲ್ಲ. ಆಗಳಿಕೆ ನಾವು ಶಾಲೆಗೆ ಹೋಪ್ಸರಿ ಒಂದು ಪಾಠದಾಗಿದ್ದಿತ್ತು, ಎಷ್ಟನೇ ಕ್ಲಾಸಾಗ ನೆನಪಿಲ್ಲ, ಕಂಬಳ ಅಂದಳಿ ಒಂದು ಪಾಠ ಇದ್ದಿತ್ತು. ಅದರಂಗೆ ಈ ಇವರು ನಮ್ಮ ಶಿವರಾಮ್ ಕಾರಂತರು, ಕೋಟ ಶಿವರಾಮ್ ಕಾರಂತರವ್ರು ಬರೆದಂತಹ ಅದು ವಂಡಾರ್ ಕಂಬಳದ ಬಗ್ಗೆ ಒಂದು ಪಾಠ, ಅದರಂಗೆ ಅವರು ಅಷ್ಟು ಚಂದ ಮಾಡಿ ಕೊಟ್ಟಿರು. ಹಾಗೆ ಇವತ್ತಿಗೆ ದಿವಸದಂಗೆ ಈ ವಂಡಾರ್ ಕಂಬಳದ ಬಗ್ಗೆ ಹೇಳುವುದಂತಾರೆ. ಈ ವಂಡಾರ್ ಕಂಬಳದ ಬಗ್ಗೆ ಕ್ರಿಸ್ತಶಕ 1200 ನೆನ್ಪು ಮಾಡ್ಕೊಂಡು, ಕ್ರಿಸ್ತಶಕ 1200 ಈ ಆಳುಪರ ಕಾಲ, ಈ ಆಳುಪರ ರಾಜರು ಏನಿದ್ದೀರ ಆಳುಪರ ಶಾಸನದಂಗೆ ಈ ವಂಡಾರ ಕಂಬಳದ ಬಗ್ಗೆ ಐತಿಹ್ಯಗಳು, ಪುರಾವೆಗಳು, ಅದರ ಬಗ್ಗೆ ಏನೋ ಒಂದು ಸ್ವಲ್ಪ ಮಾಹಿತಿಗಳೆಲ್ಲ ಅವರು ಶಾಸನದಂಗೆ ಸ್ವಲ್ಪ ಸ್ವಲ್ಪ ಸಿಕ್ತಿತ್ತಂಬ್ರು. ಕ್ರಿಸ್ತಶಕ 1200 ಆಗಳಿಕೆ ಅದಿದ್ದಾರೆ, ಅದಕ್ಕಿಂತ ಹಿಂದೆ ಎಷ್ಟು ವರ್ಷದಿಂದ ಈ ಕಂಬಳ ನಡೀತಿರ್ಬೋದು. ಇದಕ್ಕೆ ನಾವು ಎಂತ ಹೇಳತ್ಕೊಂಡ್ರೆ, ಸಾಧಾರಣ ಇದಕ್ಕೆ ನಾವು ಈ ದೇವತೆಗಳಿಂದ ಕಾಲ ಎತ್ಕೊಂಡು ಅದನ್ನು ಹೇಳ್ತಾರೆ ವಂಡಾರ ಕಂಬಳದ ಬಗ್ಗೆ ಮಾತಾಡಿಸ್ರಿ. ಯಾಕಂದರೆ ಈ ವಂಡಾರ ಕಂಬಳ ಗೆದ್ದಿ ಅಂಬುದು ನಮಗೆ ಈ ಜನಪದ ಆಗಿ ತಿಳ್ಕೊಬಂದಂತಹ ಕತೆ ನಾವು ಬಾಯಿಂದ ಬಾಯಿಗೆ ಬಂದದ್ದು. ಅದ್ರ ಬಗ್ಗೆ ನಮ್ಗೆ ಸರಿಯಾದ ಗೊತ್ತಿಲ್ಲ. ನಮ್ಮ ಹಿಂದಿನವ್ರು ಈ ರೀತಿಯಾಗಿ ಹೇಳಿರಿ, ವಂಡಾರ ಕಂಬಳ ಗೆದ್ದೆ ನಿರ್ಮಾಣದ ಬಗ್ಗೆ ಏನು ಹೇಳಿರ್ಕೇನ್ರಿ, ಪಾಂಡವರು ಪಂಚ ಪಾಂಡವರು ಏನು ಇದ್ರು ಕಾಣಿ ಈ ವಂಡಾರ ಕಂಬಳ ಗೆದ್ದೆಯನ್ನು ಮಾಡೋಕ್ಕೆ ಬಂದ್ರಂಬ್ರ, ವಂಡಾರ ಕಂಬಳ ಗೆದ್ದೆ ಮಾಡೋ ಸರಿಗೆ ರಾತ್ರಿಯಿಂದ ಬೆಳಗ್ಗೆ ಆಪ್ರೊಳಗೆ ನಾವು ಈ ಕಂಬಳ ಗೆದ್ದೆ ಕೆಲಸವನ್ನು ಪೂರ್ತಿ ಮುಗಿಸಿಕ್ಕಿ ಹೋಪ ಅಂದೇಳಿ ಎಣಿಸ್ಕೊಂಡಿದ್ದೀರಂಬ್ರು. ಹಾಗೆ ಬಂದ್ರಂಬ್ರ ಶುರು ಮಾಡ್ರಂಬ್ರ ಕಂಬಳ ಗೆದ್ದೆ ಮಾಡೋಕ್ಕೆ ಮಾಡ್ಕೊಂತ ಬರ್ತಾ ಕಂಡ್ರಂಬ್ರ. ಬಂದು ಸುಮಾರು ಹೊತ್ತಾರ ಗತಿಗೆ ಅವ್ರಿಗೆ ಒಂದು ಮನೆ ದಣು ಆಯ್ತಂಬ್ರ, ಸಾಕಾಯ್ತಂಬ್ರ. ಅದಕ್ಕೆ ಏನು ಮಾಡ್ರಿ ಕೇಂದ್ರ, ಅಲ್ಲೊಂದೆಲ್ಲೋ ಒಂದು ಹಲಸಿನ ಹಣ್ಣು ಆಯ್ತಂಬ್ರ, ಹಲಸಿನ ಹಣ್ಣು ಒಂದು ಮರದಾಗೈತು, ಒಂದು ಹಲಸಿನ ಹಣ್ಣು ಹಿಡೀತಂಬ್ರ, ಅದನ್ನು ತಕ ಬಂದು ಅದಕ್ಕೊಂದು ಕತ್ತಿ ಹಾಕ್ರಮ್ ಏನಂದ್ರು ಸ್ವಲ್ಪ ಹಲಸಿನ ಹಣ್ಣು ಕೊಯ್ಕೊಂಡು ತಿಂಬ ಬಂದಾಳಿ. ಅವ್ರು ಆ ಕತ್ತಿ ಹಾಕದ ಆ ಹಲಸಿನ ಹಣ್ಣಿನ ಕತ್ತಿ ಹಾಕದ ಹೊತ್ತಿಗೆ ಕೃಷ್ಣ ಪರಮಾತ್ಮ, ಈ ಕೃಷ್ಣ ದೇವರು ಕೋಳಿಯಾಗಿ ಕೂಗ್ರಮ್ರು. ಕೋಳಿಯಾಗಿ ಕೂಗು ಈ ಪಾಂಡವ್ರು ಎಂತ ಮಾಡ್ರಮ್ರು, ಇನ್ನು ಬೆಳಗಾಯ್ತು ಇನ್ನು ಮಾನ್ಸರಲ್ಲ ತಿರುತ್ತಿರಂದಾಳಿ, ಅಲ್ಲಿಂದ ಸೀದೆ ಎತ್ಕೊಂಡು ಹೊಯೇ ಬಿಟ್ರಮ್ರು. ಆಗಳಿಕೆ ಅಂತ ಆಯ್ತು, ಅವರು ಅಲ್ಲಿಂದ ಹಾಪುಕು ಆ ಹಲಸಿನ ಹಣ್ಣನ್ನು ಅಲ್ಲೇ ಬಿಟ್ಟಿಕ್ಕಿ ಹೊರಮ್ರ, ಅದನ್ನು ತಿಂಬಕೋಯ್ಲಮ್ರ. ಕೃಷ್ಣ ಕೂಗದಂತಹ ಕೋಳಿ ಹಾಗೆ ಈ ಹಲಸಿನ ಹಣ್ಣಿಗೆ ಕತ್ತಿ ಹಾಕದ್ ಇವತ್ತಿಗೂ ಅಲ್ಲಿ ಕಲ್ಲಾಯಿ ಹಾಗೆ ಇತ್ತಮ್ರು ವಂಡಾರ ಕಂಬಳ ಗೆದ್ದಿ ಬಿಡ್ದಂಗೆ. ಹಾಗೆ ಅವರು ಈ ಪಾಂಡವ್ರು ಎಂತ ಮಾಡಿರ್ಕೇಂಡ್ರ, ಅದ್ರದ್ದು ಮೂರು ಅಂಚ್ ಮೂರು ಬದಿ ದಂಡಿ ಕಟ್ಟಿರಮ್ರು, ಇನ್ನು ಒಂದು ಬದಿ ದಂಡಿ ಕಟ್ಟಲ್ಲ. ಯಾಕೆಂದ್ರೆ ಅದನ್ನ ಹಾಗೆ ಇನ್ನು ಮುಂದುವರ್ಸೋಕಿದ್ದೀತಲ್ಲ ಅವರಿಗೆ, ಅವರಿಗೆ ಬೆಳಗ್ಗೆ ಆಯ್ತಂದಾಳಿ ಎಣಿಸ್ಕೊಂಡು ಹೋದವ್ರು ಕೃಷ್ಣ ಕೂಗುಕೋಯ್. ಅಲ್ಲದೇ ಇದ್ರೆ ಅವ್ರು ಇನ್ನೂ ದಡ್ಡ ಮಾಡ್ತಿದ್ರಮ್ ಕೃಷ್ಣ ಯಾಕೆ ಕೂಗುದ್ಕೇಂಡ್ರೆ, ಅವ್ರನ್ನ ಹಾಗೆ ಬಿಟ್ಟಿರೆ ಅವ್ರು ಬೆಳಗಾಪ್ರೊಳಗೆ ಅದು ಎಷ್ಟು ದೊಡ್ಡ ಕಂಬಳ ಗೆದ್ದಿ ಮಾಡ್ತಿದ್ರು ಅಂದಳಿ ಹೇಳೋಕೆ ಸಾಧ್ಯ ಇರಲ್ಲಮ್ರ. ಅದಕ್ಕೋಸ್ಕರ ಕೃಷ್ಣ ಕೋಳಿಯಾಗಿ ಕೂಗುಕು ಅವರಲ್ಲಿ ಬಿಟ್ಟಿಗೆ ಹೊರಮ್ರ. ಹಾಗಾಗಿ ಅದಕ್ಕೆ ಒಂದು ಬದಿ ಅಂಚನ್ನು ಕಾಲಕ್ರಮೇಣ ಅವರು ಪಾಂಡವರು ಬಿಟ್ಟು ಹೋದ ನಂತರ ಈ ಉಳಿದ ಮನ್ಸರೆ ಎಲ್ಲ ಒಟ್ಟಾಗಿ ಒಂದು ಬದಿ ಕಂಬಳ ಗೆದ್ದಿ ಅಂಚನ್ನು ಕಟ್ಟದ್ದು ಅಂದೇಳಿ ಹೇಳಿ ಇವತ್ತಿನವರಿಗೂ ನಮ್ಮ ಈ ಹಳ್ಳಿ ಭಾಗದ ಜನರ ಬಾಯಿಂದ ಬಾಯಿಗೆ ಆಡ್ಕೊಂಡು ಬಂದಂತಹ ಒಂದು ಮಾತು ಒಂದು ಕತೆ ಇದೆ. ಹಾಗೆ ವಂಡಾರ ಕಂಬಳ ಗೆದ್ದೆಯ ವಿಸ್ತೀರ್ಣ ಎಷ್ಟಿತ್ತು ಕೇಂದ್ರೆ, 10 ಜಾಗ. ನೀವೆಲ್ಲೂ ಕೇಂದ್ರಕ್ಕೆ ಸಾಧ್ಯ ಇಲ್ಲ ಅಂದೇಳಿ ಎಣಿಸ್ಕೊಂಡಿರ್ತೀವಿ. ಏನು ಕೇಂದ್ರ, ಒಂದೇ ಗೆದ್ದಿ 10 ಜಾಗದಂಗೆ ಇತ್ತು ಅಂದೇಳಿ ಹೇಳದಿದ್ರೆ ಅದು ನಮ್ಮ ವಂಡಾರ ಕಂಬಳ ಗೆದ್ದಿ ಮಾತ್ರ ಈ ಭಾಗದಂಗೆ ಖಂಡಿತವಾಗಿ ಹೌದು.
ಹಾಗೆ ಈ ವಂಡಾರು ಕಂಬಳ ಗೆದ್ದಂಗೆ ಹಿಂದಿನ ಕಾಲದಂಗೆ ನಟ್ಟಿ ಎಲ್ಲ ಮಾಡಿಸ್ರು ಯಾರು ಮಾಡ್ತಿದ್ರು ಕೇಂದ್ರೆ ಈ ಮನುಷ್ಯರಿಗೆ ಯಾರಿಗೆ ಆತಿರಲ್ಲ, ಹತ್ತು ಎಕರೆದು ಒಂದೇ ಇದ್ರಂಗೆ ಮಾಡೋಕೆ ಆತಿರಲ್ಲ ಅಂತ ಹೇಳಿ ದೇವತೆಗಳೇ ಬಂದು ಮಾಡಿ ಹೊತ್ತಿದ್ದೀರ ಅಂಬ. ಹಿಂದಿನ ಕಾಲದಂಗೆ ದೇವತೆಗಳೇ ಬಂದು ವಂಡಾರು ಕಂಬಳ ಗೆದ್ದಿದೆ ಈ ನಟ್ಟಿ ಎಲ್ಲ ಮಾಡಿಕ್ಕಿ ಅವರೇ ಅದರದ್ದು ಕೆಲಸ ಎಲ್ಲ ಕಂಡ್ಕೊಂಡು ಹೊತ್ತಿದ್ದೀರ ಅಂಬ್ರೆ. ಆಗಳಿಕೆ ಒಂದು ಕಾಲು ಹಾಂಗಿದ್ದೀತು, ಈ ದೇವತೆಗಳೆಲ್ಲ ಭೂಮಿ ಬಪ್ಪದ ಮಾಡೋದು ಅದೊಂದು ನಂಬಿಕೆ ಆಗಳಿಕೆಲ್ಲ ಜನರಲ್ಲಿ ಇದ್ದಿತ್ತು. ಕಡಿಕಡಿಕೆ ಅಂತ ಇದ್ಕೊಂಡ್ರೆ ಆಚೆ ಈ ಕಾಲೆಲ್ಲ ಮುಂದುವರೆದಂಗೆ ಜನಗಳೆಲ್ಲ ಬದಲಾಗ್ತಾ ಹೋದಂಗೆ ಎಲ್ಲ ದೇವತೆಗಳೆಲ್ಲ ಬಪ್ಪದ ಕೈದಾಯ್ತೇನೋ ಮನ್ಸರೇ ಎಲ್ಲ ಈಗ ಮಾಡ್ಕೊಂಡು ಹೋತಾ ಇದ್ರು. ಹಾಗೆ ಈ ವಂಡಾರು ಕಂಬಳದ ಬಗ್ಗೆ ಮಸ್ತು ಪುರಾವೆಗಳೆಲ್ಲ ಇತ್ತು, 10 ಎಕರೆ ಜಾಗದಾಗಿತ್ತು. ಹಾಗೆ ವಂಡಾರು ಕಂಬಳಕ್ಕೆ ಇವತ್ತು ನಾಳೆ ಕಂಬಳ ಆರೆ ಅದ್ರ ಹಿಂದಿನ ದಿವಸ ಅಲ್ಲ, ಅದ್ರ ಹಿಂದಿನ ದಿವಸ ವಂಡಾರು ಉಕ್ಕಿ ಅಂದಳಿ ಒಂದು ಹತ್ತು. ಆ ಉಕ್ಕಿ ದಿವಸ ಎಂತ ಮಾಡ್ತಾರೆ ಕೇಂದ್ರೆ, ಹೆಚ್ಚಿನ ಜನ ಅವ್ರ ಮನೆಯದು ದನ ಕರು ಹೋರಿ ಇದನ್ನೆಲ್ಲದನ್ನು ಕಂಬಳ ಗೆದ್ದಿ ತಗೊಂಡತ್ರು ವಂಡಾರು ಕಂಬಳ ಗೆದ್ದಿ. ಈ ಹೆಚ್ಚಿನ ಬದಂಗೆ ಈ ಕಂಬಳ ಎಲ್ಲ ಕೆಲವೊಂದು ಎಂತ ಕೇಂದ್ರೆ ಪೈಪೋಟಿ ಮೇಲೆಲ್ಲ ನಡೀತು, ಆದರೆ ವಂಡಾರಂಗೆ ಇವತ್ತಿನವರೆಗೂ ಹಾಂಗಲ್ಲ. ವಂಡಾರಂಗೆ ಕಂಬಳ ಯಾವುದಕ್ಕೆ ನಡೀತ್ಕೊಂಡ್ರೆ ಧಾರ್ಮಿಕತೆ ಮೇಲೆ ನಡುಕ್ಕೆ ಹೋಗಿ ಹರ್ಕಿಯ ಎಷ್ಟೋ ಜನ ಹೋರಿ ದನ ಕರು ಎಲ್ಲದನ್ನೂ ಎಪ್ಕೊ ಬತ್ತರ, ನಾವು ಆಗಳಿ ಕೆಪ್ಕೊಂಡು ಹೋಗ್ತಿ ಇದ್ದಿತ್ತು. ಮಧ್ಯೆ ಕಂಬಳ ಗೆದ್ದೆ ಒಂದು ಕಂಬ ಇತ್ತು, ಅಲ್ಲಿಯರಿಗೂ ಗಂಟಿನ ಅಥವಾ ಹೋರಿನ ಯಾವ್ದನ್ನ ತಗೊಂಡು ಹೋಗಿ ಒಂದು ಸುತ್ತ ಹಾಕಿ ಬಂದು ಹಾಗೆ ಮನೆ ತಕ ಬತ್ತಿದ್ರು. ಅಂದರೆ ಹೊಟ್ಟೆಗೆ ಒಣಗಾರೆ ಅಥವಾ ಗಂಟೆ ಕರುಗಳಿಗೆ ಹುಷಾರಿಲ್ಲದೆ ಇದ್ದರೆ ದನಗಿನ ಹಾಲು ಕೊಡದೆ ಇದ್ದರೆ ಈ ಕೆಲವು ದನ ಕಳ್ಕೊರು ಸೊತ್ತೆ ಹೊತ್ತಿರ್ತವೆ ಎಷ್ಟು ಕರು ಹೆಕ್ಕರು ಅವೆಲ್ಲ ಹಾವು ದೇವ್ರೆ ಇದು ಉಳಿಲಿ ಅಂದಳಿ ಹರಕೆ ಎಲ್ಲ ಹೊತ್ಕೊಂಡಾರಿದ್ರೆ ಕಂಬಳ ಗೆದ್ದಿಗೆಲ್ಲ ಹರಕೆ ಹೊತ್ಕೊಂಡು ಆ ಕರುಗಳನ್ನ ಆ ದನಕಳನ್ನೆಲ್ಲ ತಗೊಂಡೆ ಒಂದು ಸುತ್ತ ಹಾಕೊಂಡು ಬರ್ತಾ ಇದ್ದೀರಿ. ಹಾಗೆ ವಂಡಾರ ಕಂಬಳ ಗೆದ್ದಿ ಬಿಡ್ಕೆ ಎಲ್ಲರೂ ಹಾರ್ಗತಿಗೆ ಅಂತ ಮಾಡ್ತಾರೆ ಕೇಂದ್ರೆ. ಕಂಬಳ ಗೆದ್ದಿ ಇಳ್ದು ಏನು ಅಲ್ಲ ಇದ್ದು ಹೂಡಿ ಹಾಕದ ಆ ಗೆದ್ದಿದ್ದು ಕೊಳಕ್ಕೆ ನೀರು ಎಂತ ಇತ್ತು ಅದನ್ನೇ ಕುಡಿತಿದ್ರು ಜನ. ಇವತ್ತಿಗೂ ಎಲ್ಲರೂ ಅದನ್ನ ಹೆಚ್ಚಿನ ಜನ ಕುಡಿತರು ಜನ, ನಾವು ಅದಲ್ಲೂ ಹಾಗೆ ಮಾಡುತ್ತೆ ಅದನ್ನ ತೀರ್ಥ ಅಂದಳಿ ತಕ್ಕಂತ. ಹಾಗೆ ಇನ್ನು ಕೆಲವರು ಬಾಟ್ಲಿಗೆಲ್ಲ ತುಂಬಿಸ್ಕೊಂಡು ಬರ್ತಾರೆ, ಬಾಟ್ಲಿ ತುಂಬಿಸ್ಕೊಂಡು ಬಂದು ಆ ತೀರ್ಥವನ್ನು ಮನೆ ಬಾಮಿ ಹಾಕ್ತಾರೆ, ಹೊಟ್ಟಿಗೆಲ್ಲ ಹಾಕ್ತಾರೆ, ದನಿಗೆಲ್ಲ ಒಂಚೂರು ಕುಡಿಸ್ತಾರೆ. ಇವತ್ತಿನವರೆಗೂ ಅದು ನಡ್ಸ್ಕೊಂತ ಬಂದಿರ ಅಲ್ಲಿದ್ದಂಥ ಆ ಗೆದ್ದೆಗೆ ಇದ್ದಂಥ ಏನು ಆ ನೀರು ಇತ್ಕೊಂಡು ಅದನ್ನು ನಾವು ಕುಡೋದ್ರಿಂದ ಮೈಗೆಲ್ಲ ಸಿಂಪಡಣೆ ಮಾಡ್ಕೊಂಡ್ರಿಂದ ನಮ್ಮಲ್ಲಿಪ್ಪಂತಹ ಚರ್ಮ ರೋಗಗಳೆಲ್ಲ ಹೋತ್ತಂಬ್ರೆ, ಹಾಗೆ ನಮ್ಮ ದೇಹಕ್ಕೂ ಅದು ಒಳ್ಳೇದಂಬ್ರೆ ಅಂದಳಿ ಹೇಳಿ ಇವತ್ತಿನವರೆಗೂ ನಂಬ್ಕೊಂಡು ಇವತ್ತಿನವರೆಗೂ ಅದನ್ನು ಅದೇ ಸ್ಥಾನದಂಗೆ ಆರಾಧನೆ ಮಾಡ್ಕೊಂಡು ಬರ್ತಿದ್ರು. ಹಾಗೆ ಕಂಬಳ ಗೆದ್ದಿದ್ದು ಅದು ಉಕ್ಕಿ ಎಲ್ಲ ಆದಮೇಲೆ ಉಕ್ಕಿ ಅದು ಮಾಡಿ ದಿನ ಮಾಡಿನ ದಿನ ಅಲ್ಲ ಅದ್ರ ಮಾಡಿನ ದಿವಸ ಕಂಬಳ ಅಂದಳಿ ಮಾಡ್ತಾರೆ. ಕಂಬಳದ ಮಾಡೋಸರಿಗೆ ಮನೆ ಹೊರಿ ಎಲ್ಲ ಗೆದ್ದಿಗೆ ಇಳಿಸೋಸರಿಗೆಲ್ಲ ಭಾರಿ ಗಮ್ಮತ್ತಿರುತ್ತೆ, ಅದಕ್ಕೆ ವಿವಿಧ ರೀತಿಯಾದೊಂದು ಪೂಜಾ ಕ್ರಮಗಳೆಲ್ಲ ಇತ್ತು. ಹಾಗೆ ವಂಡಾರ ಕಂಬಳದ ಗೆದ್ದಂಗೆ ಬಿಡ್ದಲ್ಲ ಗೆದ್ದಿ ಬಿಡ್ದಲ್ಲ ಒಂದು ಬಾಮಿ ಇತ್ತು, ನಿಗಳನ ಬಾಮಿ ಅಂದಳಿ ಹೇಳುತ್ತೆ. ಅಲ್ಲಿ ಆಚೆ ಒಂದು ನಿಗಳೇಶ್ವರ ಅಂದಳಿ ಒಂದು ದೇವರಿತ್ತು. ಈ ದೇವರನ್ನು ನಮ್ಮ ಭಾಗದಂಗೆ ಎಲ್ಲೂ ಕಂಬಕ್ಕೆ ಸಾಧ್ಯ ಇಲ್ಲ ಅಂದಳಿ ಹೇಳಕ್ಕೆ, ನಮ್ಮ ಭಾಗದಂಗೆ ಅಂದೇ ಇದ್ರೆ ಈ ನಮ್ಮ ಕರ್ನಾಟಕದಂಗೂ ಅಥವಾ ನಮ್ಮ ದೇಶದಂಗೂ ಅಂದರೆ ಏನು ತಪ್ಪು ಹಾಕಿಲ್ಲ ಅನ್ಕಂತ. ಯಾಕೆಂದ್ರೆ ಮೊಸಳೆಗೆ ಪೂಜೆ ಮಾಡೋದಿಲ್ಲ. ಈ ನಿಗಳ ಅಂದಳಿ ಯಾವುದು ಹೇಳುತ್ತೆ ಅದು ಮೊಸಳೆ ರೂಪದಾಗ ಇರುತ್ತೆ, ಕೆಲವರು ಡೈನೋಸಾರ್ ರೂಪದಾಗೂ ಅಂದಳಿ ಹೇಳ್ತಾರೆ, ಇನ್ನು ಕೆಲವರು ಮೊಸಳೆ ರೂಪದಾಗ ಇರ್ತಾರೆ. ಅದೊಂಥರ ವಿಚಿತ್ರ ಆಕೃತಿಯಂಗಿತ್ತು. ಅಲ್ಲೂ ಅದ್ರ ಒಳಗೆ ಲಿಂಗಾರಾಧನೆ ಲಿಂಗಕ್ಕೆ ಪೂಜೆ ಮಾಡ್ತಾರೆ ಅಂದರೆ ಆ ಮೊಸಳೆಗೂ ಅಲ್ಲಿ ಪೂಜೆ ಆತಿರುತ್ತೆ. ಅದಕ್ಕೆ ನಿಗಳೇಶ್ವರ ಅಂದಳಿ ಹೇಳೋದು, ಅದಕ್ಕೂ ನಿಗಳ ಈಶ್ವರ ನಿಗಳೇಶ್ವರ ಹಂಗಾಯ್ ಅದು ಎಂತ ಕೇಳ್ರಿ. ಈ ಗಂಟಿ ಕರ್ಗಳಿಗೆಲ್ಲ ಹರ್ಕಿಗೆ ಹೇಳ್ಕೊಂಡು ಇಪ್ಪದು ಅಲ್ಲಿ ಹೊಣ್ಕಾಯಿ ಮಾಡೋಕೆ ಮಸ್ತು ಜನ ವರ್ಷದಂಗೆ ಈ ಕಂಬಳ ದಿವಸ ಅಲ್ಲಿ ಹೊಣ್ಕಾಯಿ ಮಾಡ್ತಾರೆ ಬಂಟ್ರ ಮನೆತನದಾರ. ಹಂಗಾಯಿ ಅಲ್ಲಿ ಎಲ್ಲರೂ ಅಷ್ಟು ಆ ದಿವಸ ಮಸ್ತು ಜನ ಇರ್ತಾರೆ, ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಹೊಣ್ಕಾಯಿ ಎಲ್ಲ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಅಲ್ಲಿದ್ದ ಆ ಕೆರೆಂಗೆ ಈಗಲೂ ಒಂದು ದೊಡ್ಡ ನಿಗಳ ಇತ್ತಂಬ್ರೆ. ಆ ನಿಗಳ ಎಲ್ಲರಿಗಿತ್ತು ಕೇಂದ್ರೆ, ವಂಡಾರಿಂದ ಹಿಡ್ದು ಕೋಟೇಶ್ವರದವರೆಗೆ ಇತ್ತಂಬ್ರು. ವಂಡಾರಿಂದ ಹಿಡ್ದು ಕೋಟೇಶ್ವರದವರೆಗೆ ಇಪ್ಪಕ್ಕೆ ಹೋಗಿ ಕೋಟೇಶ್ವರದ ಕೊಡಿ ಹಬ್ಬದ ದಿವಸ ಈ ವಂಡಾರು ಕಂಬಳ ಗೆದ್ದಂಗೆ ಕಳ್ಕತ್ತಂಬ್ರೆ. ಹಾಗೆ ವಂಡಾರು ಕಂಬಳದ ದಿವಸ ಕೋಟೇಶ್ವರದ ಕೆರೆಂಗೆ ಕಳ್ಕತ್ತಂಬ್ರೆ. ಇದೇ ಈ ರೀತಿಯಾಗಿ ಹೇಳ್ತಾರೆ. ಇನ್ನು ಕೆಲವರು ಅಂತ ಹೇಳ್ತಾರೆ ಕೇಂದ್ರೆ, ಕಂಬಳದ ದಿವಸ ಆ ನಿಗಳನ್ನು ತಾಲಿ ವಂಡಾರಾಗಿರುತ್ತಂಬ್ರೆ, ಕೊಡಿ ಹಬ್ಬದ ದಿವಸ ಆ ನಿಗಳನ್ನು ತಾಲಿ ಕೋಟೇಶ್ವರದಾಗಿರುತ್ತಂಬ್ರೆ. ಅದನ್ನಂದ್ರೆ ಹಾಂಗೆ ತಿರುಗುತ್ತಂಬ್ರೆ, ಅದು ಎಷ್ಟು ದೊಡ್ಡದಿರ್ಬೋದು ಅಂತೇಳಿ ಹೇಳಿ ನೀವೇ ಅಂದಾಜು ಮಾಡಿ ಕಣ್ಕಣಿ. ಯಾಕಂದ ಹೇಳ್ರೆ ಸರಿಸುಮಾರು ಒಂದು 30 ಕಿಲೋಮೀಟರ್ ಆಯ್ತು ಕೋಟೇಶ್ವರದಿಂದ ವಂಡಾರಿನವರಿಗೆ, ವಂಡಾರಿಗೆ ಹೊಬ್ದಾರಿ ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಒಂದು 30 ಕಿಲೋಮೀಟರ್ವರೆಗೂ ಇತ್ತು. ಹಂಗಾರೆ ಆ ನಿಗಳ ಅಂದು 30 ಕಿಲೋಮೀಟರ್ ಉದ್ದ ಇದ್ದಿರಬಹುದೇನು. ಅಲ್ಲಿಂದ ಕೆಲವರು ಹೇಳ್ತಾರೆ ಆ ಬಾಮಿಯಿಂದ ಕೋಟೇಶ್ವರದ ಕೋಟಿ ತೀರ್ಥ ಕೆರೆ ಏನಿತ್ತು ಅಲ್ಲಿಯರಿಗೂ ಅದಕ್ಕೆ ಸುರಂಗ ಮಾರ್ಗ ಇತ್ತು ಅಂತಾರೆ. ಹಾಗೆ ಇನ್ನು ಕೆಲವರು ಈ ವಂಡಾರಿಗೂ ಹಾಗೆ ವಂಡಾರ್ ಕಂಬಳ ಗೆದ್ದಿಸಿದ್ದು 10 ಎಕರೆ ಏನು ಗೆದ್ದಿ ಇತ್ತು ಆ ಗೆದ್ದಿ ಸುತ್ತ ಸುತ್ತಕ್ಕಿ ಚೊಲ್ತಿ ಅಂದಳಿ ಹರಕೆ ಹೊತ್ಕಂತಾರೆ. ಅದ್ಯಾವುದಕ್ಕೆ ಅಂದರೆ ಈ ಮುಖದಂಗೆ ಸಿಬ್ಬ ಆದಿದ್ರೆ ಬೆಳ್ಳಕ್ಕಿ ಆದಿದ್ರೆ ಅಂದರೆ ಈ ಚರ್ಮ ರೋಗಕ್ಕೆ ಸಂಬಂಧಪಟ್ಟದ್ದ ಏನಾದ್ರು ಆದಿದ್ರೆ ಅದಕ್ಕೆ ಸುತ್ತಕ್ಕಿ ಚೊಲ್ಲುದಂದಿರುತ್ತೆ. ಅಲ್ಲಿ ಎಂತ ಮಾಡ್ತಾರೆ ಕೇಂದ್ರೆ, ಒಂದು 4 ಕಡಿನ ಬುಡದಲ್ಲಿ 4 ಹೆಡ್ಗಿ ಬೆಚ್ಚಿರ್ತಾರೆ, ಮಧ್ಯ ಒಂದೊಂದು ಹೆಡ್ಗಿ ಇರುತ್ತೆ. ನಾವು ಹಾದ್ರೆ 1 ಸೇರಕ್ಕೆಯೋ ಎಷ್ಟು ಅವ್ರ ಎತ್ತನ ಶಕ್ತಿ 1 ಸೇರೋ 8 ಸೇರೋ 1 ಸಿದ್ದೋ ಎಷ್ಟು 1 ಸಿದ್ದಿಯಾರೋ ಒಂದೇ 10 ಎಕರೆ ಗೆದ್ದಿ ಸುತ್ತ ಚೊಲ್ಲಕ್ಕೆ ಸ್ವಲ್ಪ ಕಮ್ಮಿ ಆಕ
ಏನು ಅಕ್ಕಿ ತಗೊಂಡು ಹೋಗಿ ಅಲ್ಲ ಒಂದು ಸುರಿಗೆ ನಮ್ಗೆ ಯಾವ ಹೆಡ್ಗೆ ಸಿಕ್ಕದ ಆ ಹೆಡ್ಗೆ ಒಂದು ವೀಳ್ಯದ ಪಟ್ಟಿಯನ್ನು ಹಾಕಿ ಮೆಟ್ಟಿಗಿಟ್ಟಲ್ಲ ಹೈಕಮ್ಕಿಲ್ಲ ಕಾಲಿಗೆ ಯಾಕಂತ ಹೇಳಿರಿ ಇದು ದೇವ್ರ ಕಾರ್ಯ. ಮೆಟ್ಟಿನಲ್ಲಿ ಒಂದು ಬದಿ ಕಳಿಸಿ ಇಟ್ಟು ವೀಳ್ಯದ ಪಟ್ಟಿ ಅನ್ನೋದಕ್ಕೆ ಹಾಕಿ ಕಾಣಿಕೆ ನಮ್ಮ ಎತ್ತನ ಶಕ್ತಿ ಎಷ್ಟೊಂದು ಹೇಳಿಲ್ಲ ಒಂದು ಸ್ವಲ್ಪ ಕಾಣಿಕೆ ಹಾಕಿ ಮೊದಲಿಗೆ ಒಂದು ಮುಷ್ಟಿ ಎರಡು ಮುಷ್ಟಿ ಅಕ್ಕಿನ ತೆಗೆದು ಬಾಚಿ ಆ ಹೆಡ್ಗಿಗೆ ಹಾಕಿ ಕಡಿಕೆ ಎಡೆ ಅಕ್ಕಿ ಕಣ್ಣು ಹಾಗೆ ಬಿಡ್ತಾ ಹೋಗ್ದು ಇಡೀ ಒಂದು ಸುತ್ತ ಅಂದರೆ 10 ಎಕರೆ ಗೆದ್ದಿ ಸುತ್ತ ಒಂದು ಸುತ್ತ ಬಂದು ಮತ್ತೇನಾದ್ರು ಅಕ್ಕಿ ಉಳಿದಿದ್ರೆ ಅಲ್ಲಿ ಇನ್ನೊಂದು ಯಾವ್ದು ಹೆಡ್ಗಿ ಇರುತ್ತೆ ಆ ಹೆಡ್ಗಿಗೆ ಚೊಲ್ಲುವಂಥದ್ದು ಒಂದು ಕ್ರಮ ಐತಿ. ಇದಕ್ಕೆ ಸುತ್ತಕ್ಕಿ ಚೊಲ್ಲುವುದು ಅಂದಲ್ಲಿ ಹೇಳೋದು. ಈ ಕ್ರಮ ಈಗಳು ಮಾಡ್ತಾರೆ ಅಂದರೆ ಏನೇ ಇದ್ದಿದ್ರು ಜನರಲ್ಲಿ ನಂಬಿಕೆ ಇದ್ದದ್ದು ಆ ನಂಬಿಕೆ ಇವತ್ತಿನವರಿಗೆ ಉಳ್ಕೊಂಡಿತ್ತು. ಆ ದೇವರು ಜನರಲ್ಲಿ ಹಾಗೆ ಆ ನಂಬಿಕೆಯನ್ನು ಉಳಿಸಿರಿ. ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಇದರಿಂದ ಚರ್ಮ ರೋಗಗಳು ಗುಣ ಅದು ಇವತ್ತಿನವರಿಗೂ ಇತ್ತು. ಈಗಳು ಆ ಒಂದು ಪವಾಡ ಈ ವಂಡಾರ ಕ್ಷೇತ್ರದಾಗ ನಡೀತಾ ಇತ್ತು. ಹಾಗೆ ವಂಡಾರಾಗ ಇನ್ನೊಂದು ಅಂತ ಕೇಳಿರಿ, ಈ ಕಂಬಳ ಅಪ್ಪು ಬದಂಗೆ ಭಾರಿ ವಿಶೇಷ ಅಂತ ಹೇಳಿರಿ, ಇಲ್ಲಿ ತುಳಸಿ ಅಮ್ಮನಿಗೆ ಒಂದು ಪೂಜೆ ಹತ್ತು. ತುಳಸಿ ಅಮ್ಮನವರಿಗೆ ಬಹಳ ಪ್ರಧಾನವಾಗಿ ಇಲ್ಲಿ ಪೂಜೆ ನಡೀತು ವಂಡಾರಾಗೆ. ಆ ತುಳಸಿ ಅಮ್ಮನವರಿಗೆ ಗೆಂಡ ಸೇವೆ ಸಮೇತ ಇತ್ತು. ಅದು ನಮ್ಮ ವಂಡಾರಂಗೆ ಮಾತ್ರ ಅಂದೇಳಿ ಹೇಳಕ್ಕೆ ತುಳಸಿ ಅಮ್ಮನವ್ರ ಗೆಂಡ ಸೇವೆ ಇರ್ತದಂದು ಹೇಳಿದ್ರೆ ವಂಡಾರಂಗೆ. ಹಾಗೆ ತುಳಸಿ ಅಮ್ಮನ ದರ್ಶನ ಸಮೇತ ವಂಡಾರಂಗೆ ನಡೀತಾ ಇತ್ತು, ನಡೀತಾ ಇರತ್ತೆ. ಈ ಕಂಬಳದ ಏನು ಗೆಂಡ ಯಾವ ದಿವಸ ಇತ್ತು ಆ ದಿವಸ ನಡೀತು. ಹಾಗೆ ವಂಡಾರ ಕಂಬಳಕ್ಕೆ ಸುಮಾರು ಅದರದ್ದೊಂದು ಕೆಲವೊಂದು ಈ ಕಟ್ಟುಪಾಡುಗಳಿತ್ತು ವಂಡಾರ ಕಂಬಳ ಗೆದ್ದಿ ಮನೆ ತಂದವ್ರಿಗೆ. ಅದು ಎಂತ ಕೇಂದ್ರೆ ಈ ಕಂಬಳದ ಮನೆಯಂಗೆ ಅಣ್ಣ ತಮ್ಮ ಇಬ್ಬರು ಒಂದೇ ದಿವಸ ಗೆದ್ದಿ ಇಳುಕಿಲ್ಲ ಅಂಬ್ರು. ಆ ಮನೆತನದವರು ಒಂದೇ ದಿವಸ ಕಂಬಳ ಗೆದ್ದಿ ಇಳುಕಿ ಇಲ್ಲ ಅಂದಳಿ. ಹಾಗೆ ವಂಡಾರ ಕಂಬಳ ಗೆದ್ದಿ ಅದು ಹೆಗ್ಗಡೆ ಮನೆಯವರು ಅಂದವರಿಗೆ. ಆ ಹೆಗ್ಗಡೆ ಮನೆಯವರ ವಂಡಾರ ಕಂಬಳದ ದಿನ ಬಿಟ್ಟು ಬೇರೆ ಯಾವ ದಿನವೂ ಆ ಗೆದ್ದಿಗೆ ಒಂದು ಸುತ್ತು ಬಪ್ಪಕ್ಕಿಲ್ಲ ಅಂಬ್ರು. ಒಂದೇ ದಿವಸ ಒಂದೇ ಸಲಕ್ಕೆ ಒಂದು ಸುತ್ತು ಬಪ್ಪಕ್ಕಿಲ್ಲ ಅಂಬ್ರು. ಅರ್ಧ ಸುತ್ತು ಹೋಯಿ ಪುನಃ ಬಂದು ಮತ್ತೆ ಪುನಃ ಅರ್ಧ ಸುತ್ತು ಬೇಕಾದ್ರೆ ಹೋಯ್ಲಕ್ಕಂಬ್ರು ಒಂದೇ ಸಲ ಒಂದು ಸುತ್ತು ಹಾಕೋಕ್ಕಿಲ್ಲ ಅಂಬ್ರು. ಅದು ಹಾಕುವ ಅವಕಾಶ ಇಪ್ಪದ ಹೇಗಳಿಕೆ ಅಂದರೆ ವಂಡಾರ ಕಂಬಳದ ದಿನ ಮಾತ್ರ ಅಂಬ್ರು. ಇನ್ನೇ ಅಂತ ಕೇಳಿದ್ರೆ ವಂಡಾರ ಕಂಬಳದ ಈ ಶೆಟ್ರ ಬೇರೆ ಇನ್ನಿತರ ಮೊಗವೀರ್ಸ ಪೂಜಾರಿ ಅವರು ಇನ್ನು ಕೆಲವೊಂದು ಈ ಜಾತಿಯರಿಗೆ ಅಂತ ಕೇಳಿದ್ರೆ ಅಳಿಯಕಟ್ಟು ಸಂಪ್ರದಾಯ ಇರತ್ತೆ ಕಣಿ. ಈ ಅಳಿಯಕಟ್ಟು ಸಂಪ್ರದಾಯದಂಗೆ ಹೆಣ್ಣು ಪ್ರಧಾನ ಆಯಿಪ್ಪುದ್ರಿಂದ ವಂಡಾರ ಕಂಬಳ ಗೆದ್ದಂಗೆ ಅಂತ ಕೇಳಿದ್ರೆ ಯಾವುದೇ ಭಾಗಕ್ಕೂ ಯಾವುದೇ ದಿನಕ್ಕೂ ಯಾವುದೇ ಕಾಲಕ್ಕೂ ವಂಡಾರ ಕಂಬಳ ಗೆದ್ದಿ ಏನು ಗೆದ್ದಿತ್ತು ಆ ಗೆದ್ದಿ ಪಾಲಪ್ಕ ಆಗಂಬ್ರು. ಪಾಲಪ್ಕ ಆಗದೇ ಉದ್ದೇಶಕ್ಕೋಸ್ಕರ ಆ ವಂಡಾರ ಕಂಬಳ ಏನು ಹೆಗ್ಡಿ ಮನೆಯವ್ರು ಏನಿತ್ತು ಅವ್ರಿಗೆ ಒಂದೇ ಹೆಣ್ಣು ಸಂತಾನ ಅಬ್ದಂಬ್ರು. ಅಂದರೆ ಎರಡು ಹೆಣ್ಣು ಸಂತಾನ ಅರೆ ಅವ್ರ ಮಕ್ಕಳಿಗೆ ಇವ್ರ ಮಕ್ಕಳಿಗೂ ಆಸ್ತಿ ಭಾಗ ಆಯ್ಕತ್ತು. ಹಾಂಗಾಗಿ ಇವತ್ತಿನವರಿಗೂ ಆ ದೇವರ ಶಕ್ತಿ ಎಷ್ಟಿತ್ತು ಅಂತ ಹೇಳಿದ್ರೆ ಇವತ್ತಿನವರಿಗೂ ಅವ್ರ ಮನೆಗೆ ಒಂದೇ ಒಂದು ಹೆಣ್ಣು ಸಂತಾನ ಅಬ್ದಂಬ್ರು. ಕಡಿಕೆ ಅದೇ ಈಗ ಮುಂದುವರ್ಕೊಂಡು ಬಂತು. ಹಾಗೆ ಅಂತ ಕೇಳಿದ್ರೆ ಹಿಂದಿನ ಕಾಲದಂಗೆ ಪ್ರತಿ 12 ವರ್ಷಕ್ಕೊಂದ್ಸಲ ಈ ಹೆಗ್ಡೆ ಅವರಿಗೆ ಪಟ್ಟಾಭಿಷೇಕದ ಕಾರ್ಯ ಆತಿತ್ತಂಬ್ರು. ಒಂದು ಹೆಗ್ಡೆಯಿಂದ ಇನ್ನೊಂದು ಹೆಗ್ಡೆ ಅವ್ರಿಗೆ 12 ವರ್ಷಕ್ಕೊಂದ್ಸಲ ಆತೇ ಇದ್ದಿತ್ತಂಬ್ರು. ಈಗ ಕಾಲಕ್ರಮೇಣ ಅದು ಬದಲಾಯಿ ಅಂತ ಇತ್ತಂದ್ರೆ ಈ ಒಂದು ಶತಮಾನದಿಂದ ಇವತ್ತಿನವರಿಗೆ ಇವರು ಕಾಶಿಯಿಂದ ಒಂದು ಉತ್ಸವ ಮೂರ್ತಿಯನ್ನು ತಗೊಂಡು ಬಂದಿರಂಬ್ರು ವಂಡಾರ ಹೆಗ್ಡೆಯವ್ರ ಮನೆಗೆ. ಆದ ಈಗ ತಗೊಂಡು ಬಂದಂತಹ ಉತ್ಸವ ಮೂರ್ತಿ ಏನಿತ್ತು ಅದಕ್ಕೆ ಪಟ್ಟವನ್ನು ಕಟ್ಟಿ ಅದೇ ಪಟ್ಟದ ಮೂರ್ತಿ ಅಂತೇಳಿ ಹೇಳ್ತಾರಂಬ್ರೆ. ಅದಕ್ಕೆ ಪಟ್ಟಾಭಿಷೇಕವನ್ನು ಮಾಡ್ತಾ ಇರ್ತಾರಂಬ್ರೆ ಇವತ್ತಿನ ದಿವಸದಂಗೆ. ಅಂದರೆ ಮನೆಗೆ ಅವ್ರ ಮನೆತನದವ್ರಿಗೆ ಮಾಡೋದು ಬಿಟ್ಟು ಈಗ ಪಟ್ಟದ ಏನು ಪಟ್ಟದ ಉತ್ಸವ ಮೂರ್ತಿ ಏನಿತ್ತು ಆ ಮೂರ್ತಿಗೆ ಪೂಜೆಗಳನ್ನೆಲ್ಲ ಮಾಡ್ಕೊಂತ ಹೋತಾ ಇದ್ರಂಬ್ರೆ ಪಟ್ಟಾಭಿಷೇಕ. ಇನ್ನು ಕೆಲವೇ ಅಂತ ಕೇಳಿದ್ರೆ ಈ ಕಂಬಳದ ದಿವಸವೂ ಹಾಗೆ ಈ ನಮ್ಮ ಹಳ್ಳಿ ಭಾಗದಂಗೆ ಕೆಲವೊಂದು ಮನೆಗೆ ಈ ಗೌಲ್ಗಸಿ ಎಲ್ಲ ಮಾಡಿ ಮಿಸಲು ಹಾಕುವ ಒಂದು ಕ್ರಮ ಇವತ್ತಿನವರಿಗೂ ಉಳ್ಕೊಂಡಿತ್ತು. ಇವತ್ತಿನ ದಿವಸದಂಗೆ ಸಮೇತ ಈ ವಂಡಾರ ಕಂಬಳ ಅಂದ್ರ ಗತಿಗೆ ಎಲ್ಲೆಲ್ಲಿಂದೋ ಹೋರಿ ಎಲ್ಲ ಈಗಲೂ ತಕ್ಕಬಂದು ಗೆದ್ದಿಗಿಳಿಸಿತ್ತು. ಗಂಟಿ ಕರುಗಳನ್ನೆಲ್ಲ ತಕ್ಕಬಂದು ಈಗಲೂ ಎಲ್ಲರೂ ಗೆದ್ದಿಗಿಳಿಸ್ತಾರೆ. ಯಾರು ವಂಡಾರ ಕಂಬಳ ಕಾಣದೇ ಇದ್ದಾರಿದ್ರೆ ಇಂಥ ಒಂದು ಐತಿಹ್ಯ ಇಪ್ಪಂತಹ ಇಂಥ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಯಾರಿಗಾರು ಇಷ್ಟೊತ್ತಿನೊಳಗೆ ಬಪ್ಪಗೆ ಆಯ್ದಿದ್ದಾರಿದ್ರೆ ಇನ್ನಾರು ಖಂಡಿತ ಒಂದು ಸಲ ಬಂದು ಹೋಯ್ನಿ ಕಂಬಳಕ್ಕೆ. ಈ ವರ್ಷ ನಾಳೆಗೆ ಅಂದರೆ ಇದೇ 6ನೇ ತಾರೀಕಿಗೆ ಕಂಬಳ ಇತ್ತು. ಎಲ್ಲರೂ ಬಪ್ಪಗೆ ಆದರೂ ಒಂದ್ಗಳಿಗೆ ಬಂದು ಹೋಯ್ನಿ ಆಯ್ದೇ ಇದ್ರೆ ಮುಂದಿನ ವರ್ಷ ಸಮೇತ ಬಂದು ಹೋಯ್ಲಕ್ಕೆ. ಹೇಗಳಿಕಾರು ಒಂದ್ಸಲ ಈ 10 ಎಕರೆ ವಿಸ್ತೀರ್ಣದ ಕಂಬಳ ಗೆದ್ದೆಯನ್ನು ಬಂದು ಕಣ್ಕಂಡು ಹಾಗೆ ನಿಗಳೇಶ್ವರ ದೇವರನ್ನು ಕಣ್ಕಂಡು ತುಳಸಿ ಅಮ್ಮನಿಗೆಲ್ಲ ಕೈ ಮುಕ್ಕಂಡು ಹೋಯ್ ಈ ನಮ್ಮ ಹಳ್ಳಿ ಭಾಗದ ಒಂದು ಇದ್ದಂತಹ ಈ ಪುರಾಣ ಕ್ಷೇತ್ರ ಇದು ಏನು ತಪ್ಪಲ್ಲ ಪುರಾಣ ಕ್ಷೇತ್ರ ಐತೆ ಆ ಪುರಾಣ ಕ್ಷೇತ್ರವನ್ನು ಏನು ನೀವು ಕಣ್ಕೊಂಡು ಹೋಯ್ನಿ ಅಂತೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಂಗೆ ಕೊಡಿ ಹಬ್ಬದ ಬಗ್ಗೆ ಹಾಗೆ ವಂಡಾರ ಕಂಬಳದ ಬಗ್ಗೆ ನಮಗೆ ಗೊತ್ತಿದ್ದಂತಹ ಮಾಹಿತಿ ನಾವು ದೊಡ್ಡವರಿಂದ ತಿಳ್ಕೊಂಡಂಥ ಮಾಹಿತಿನ ನಿಮಗೆ ತಿಳಿಸೋ ಪ್ರಯತ್ನ ಮಾಡಿತ್ತು. ಇವತ್ತಿನ ಪ್ರಶ್ನೆಯನ್ನು ನಾವು ನಿಮ್ಗೆ ಕೇಂತಿತ್ತು. ಇವತ್ತಿನ ಪ್ರಶ್ನೆ ಏನು ಕೇಳಿದ್ರೆ ಇದೊಂದು ಗಾದೆ ಮಾತು. ಈ ಗಾದೆ ಮಾತನ್ನು ನೀವು ಪೂರ್ತಿ ಮಾಡ್ಕೊ ಹಾಗೆ ಅದರ ಯಾಕೆ ಇದನ್ನು ಈ ಗಾದೆಯನ್ನು ಹೇಳ್ತಾರೆ ಆ ಗಾದೆಯ ಅರ್ಥವನ್ನು ನಮಗೆ ತಿಳಿಸಿ ಹೇಳ್ಕೊ. ಗಾದೆ ಮಾತನ್ನು ಪೂರ್ಣ ಮಾಡೋದ್ರ ಹೊತ್ತಿಗೆ ಅದರ ಅರ್ಥ ತಿಳಿಸ್ಕೊ. ಸಾಪ್ ಮಾಡಿ ಕೇಣಿ ಗಾದೆ ಈಗ ನಾನು ಹೇಳ್ತೀನಿ, ಅರ್ಧ ಗಾದೆ ಹೇಳ್ತೀನಿ, ಮುಂದೆ ನೀವು ಮುಂದುವರ್ಸ್ಕೊ. ಮೆಟ್ಟದ ಔಂಟಿ, ಮೆಟ್ಟದ ಔಂಟಿ,
ಈ ಮುಂದಿನ ಗಾದೆಯನ್ನು ಏನು ಅರ್ಧ ಉಳಿದಿತ್ತು ಕಣಿ ಅದನ್ನು ನೀವು ಪೂರೈಸಿ, ಹಾಗೆ ಅದರದ್ದು ಅರ್ಥ ಏನು ಅಂದರೆ ಅದನ್ನು ಯಾಕೆ ಉಪಯೋಗಿಸ್ತಿರು ಅನ್ನೋದನ್ನೇ ನಮಗೆ ತಿಳಿಸಿಕೊಡಕ. ಮತ್ತು ನಾವು ಹಿಂದಿನ ಸಂಚಿಕೆ ಹೆಂಗೆ ಹೇಳ್ತೀವಿ ಅಂತ ಕೇಳಿದ್ರೆ 18-20 ಸಂಚಿಕೆಯರಿಗೆ ಯಾರು ಸತತ ಉತ್ತರ ಕೊಡ್ತೀರಿ ಒಟ್ಟಿಗೆ ಅವರನ್ನು ನಾವು ಕಲಚಿಗರು ವಾರ್ಷಿಕೋತ್ಸವ ಕರೆದು ಅವರ ದಿವಸ ಅವರನ್ನು ವೇದಿಕೆ ಕರೆದು ಅವರಿಗೊಂದು ಗೌರವ ಸ್ಮರಣಿಕೆ ಕೊಡುತ್ತೆ ಅಂತ ಹೇಳಿತ್ತು. ಈಗ ಏನು ಮಾಡಿತ್ತು ಅಂತ ಹೇಳಿದ್ರೆ 18-20 ಸಂಚಿಕೆಗೆ ಉತ್ತರ ಕೊಡ್ಕಂತಿಲ್ಲ, ಈಗ ಕಂಟಿನ್ಯೂ ಆಗಿ ಒಂದು 18-20 ಇವತ್ತಿನವರೆಗೆ ಇನ್ನು ಯಾರು ಕೊಟ್ಟರು ಇಲ್ಲ. ಯಾರು ಹೆಚ್ಚಿನ ಸಂಖ್ಯೆಗೆ ನಮ್ಮ ಈ ಹಳೆ ಹಂಬಲ್ ಕಾರ್ಯಕ್ರಮನ್ನೆಲ್ಲ ಕಂಡು ಯಾರು ಹೆಚ್ಚಿನ ಸಂಖ್ಯೆಗೆ ಉತ್ತರ ಕೊಟ್ಟಿರ್ತೀರಿ, ಆ ಉತ್ತರ ಕೊಟ್ಟಂತಹ ಜಾಸ್ತಿ ಉತ್ತರ ಕೊಟ್ಟಂತಹ ಒಂದು 5 ಜನರನ್ನು ನಾವು ವೇದಿಕೆ ಮೇಲೆ ಕರೆದು ಅವರಿಗೆ ನಮ್ಮ ಕಡೆಯಿಂದ ಕಲಾಚಿಗುರು ಕಡೆಯಿಂದ ಗೌರವ ಸ್ಮರಣಿಕೆಯನ್ನು ಕೊಡುತ್ತೆ. ಹಾಗೆ ನಮ್ಮ ಈ ಕಲಾಚಿಗುರು ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳನ್ನು ಕಾಂತಿಪ್ಪರು ಈ ಹಳೆ ಹಂಬಲ್ ಕಾರ್ಯಕ್ರಮದ ಪ್ರೋತ್ಸಾಹಕರ ಕಂಡು ಯಾರೆಲ್ಲ ಉತ್ತರ ಸರಿ ಉತ್ತರವೇ ಆಗಿರಲಿ ತಪ್ಪು ಉತ್ತರವೇ ಆಗಿರಲಿ ಕಳಿಸಿರ್ತೀರಿ ಕಣಿ, ನಿಮ್ಮನ್ನ ಎಲ್ಲರನ್ನೂ ನಾವು ನಮ್ಮ ಕಲಾಚಿಗುರುದು ವಾರ್ಷಿಕೋತ್ಸವ ಆಪ್ಸರಿಗೆ ಕರೀತು. ನೀವೆಲ್ಲರೂ ದಯವಿಟ್ಟು ನಮ್ಮ ವಾರ್ಷಿಕೋತ್ಸವ ಆಪ್ಸರಿ ಬರ್ಕ್ ನಿಮ್ದೆಲ್ಲರದ್ದು ಸಹಕಾರ ಕೊಡ್ಕೊಂಡಲ್ಲಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಾ ಇದ್ದಿ. ಎಲ್ಲರಿಗೂ ಧನ್ಯವಾದಗಳು.